ಇವತ್ತು ನಾವು ಎರಡನೇ ಅಧ್ಯಾಯವನ್ನ ನೋಡ್ಲಿಕ್ಕಿದ್ದೇವೆ. ಇವತ್ತು ಮತ್ತೆ ನಾಳಿನ ದಿವಸ ಒಟ್ಟು 72 ಶ್ಲೋಕಗಳಿರುವಂತಹ ಈ ಒಂದು ಅಧ್ಯಾಯ, ಇದು ಗೀತಾ ಸಾರ ಸಂಗ್ರಹ ಅಂತ ಹೇಳಿ ಇದನ್ನ ಕರೀತಾರೆ. ಇವತ್ತು ಒಟ್ಟು 37 ಶ್ಲೋಕಗಳನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ, ಮತ್ತೆ ಉಳಿದಂತಹ ಶ್ಲೋಕಗಳನ್ನ ನಾಳಿನ ದಿವಸ ಇದೇ ಸಮಯಕ್ಕೆ ನೋಡ್ಲಿಕ್ಕಿದ್ದೇವೆ. ಮಂಗಳಾಚರಣೆಯ ಜೊತೆಗೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೇ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೇ ದೇವೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೇ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಕೂಡ ಭಗವದ್ಗೀತಾ ತರಗತಿಗೆ ಸ್ವಾಗತ. ಗೀತಾ ಸಾರ ಸಂಗ್ರಹ ಇದು ಇವತ್ತಿನ ಅಧ್ಯಾಯದ ಹೆಸರು. ಕಳೆದ ವಾರದಲ್ಲಿ 2 ದಿನಗಳ ಕಾಲ ನಾವು ಮೊದಲನೆಯ ಅಧ್ಯಾಯವನ್ನ ನೋಡಿದ್ದೇವೆ. ಸೇನಾವಲೋಕನ, ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಮತ್ತು ಅರ್ಜುನ ವಿಷಾದ ಯೋಗ, ಈ 2 ವಿಷಯಗಳನ್ನು ನಾವು ನೋಡಿದ್ದೇವೆ. ಅರ್ಜುನ ವಿಷಾದ ಯೋಗದಲ್ಲಿ ಯಾವ ರೀತಿಯಾಗಿ ಅರ್ಜುನನು ಶ್ರೀಕೃಷ್ಣನಲ್ಲಿ ತಾನು ಯಾಕೆ ಯುದ್ಧವನ್ನ ಮಾಡುವುದಿಲ್ಲ ಅನ್ನೋದಕ್ಕೆ ಸೂಕ್ತವಾದಂತಹ 4 ಕಾರಣಗಳನ್ನ ಕೊಟ್ಟಿದ್ದಾನೆ. ನಾವು ಇನ್ನೊಂದು ಸಲ ನೆನಪು ಮಾಡಿಕೊಳ್ಳೋದಾದ್ರೆ, ಮೊದಲನೆಯ ಕಾರಣ ಏನು ಅರ್ಜುನ ಕೊಟ್ಟದ್ದು ಅಂತ ಹೇಳಿದ್ರೆ, ಸ್ವಜನ ಮೋಹ. ನಾನು ಈಗ ಯಾರ ಜೊತೆ ಯುದ್ಧವನ್ನ ಮಾಡ್ಲಿಕ್ಕೆ ಹೊರಟಿದ್ದೇನೋ ಅವರೆಲ್ಲ ನನ್ನವರು. ನಂತರ 2ನೇ ಕಾರಣ ಏನು ಅಂತ ಹೇಳಿದ್ರೆ, ಈ ಯುದ್ಧದಿಂದ ಯಾರಿಗೂ ಲಾಭ ಇಲ್ಲ. ನಾವು ಈ ಯುದ್ಧವನ್ನ ಗೆದ್ರು ಕೂಡ ಅದು ನಮಗೆ ನಾವು ಸೋತ ಹಾಗೆ, ಅದರಿಂದ ಈ ಯುದ್ಧವನ್ನ ನಾವು ಮಾಡುವುದು ಸರಿಯಲ್ಲ ಅಂತ ಹೇಳಿ ಅರ್ಜುನ ಹೇಳ್ತಾನೆ. 3ನೇ ಕಾರಣ, ಈ ಯುದ್ಧವನ್ನ ಮಾಡಿದ್ರೆ ನಮಗೆ ಪಾಪ ಉಂಟಾಗ್ತದೆ. ಇಷ್ಟೊಂದು ಜನರನ್ನ ನಾವು ಹತ್ಯೆ ಮಾಡಿದ್ರೆ ಅದರಿಂದ ನಮಗೆ ಪಾಪವು ಬರ್ತದೆ. 4ನೇ ಕಾರಣ, ಈ ಒಂದು ಕುಟುಂಬ ಸಂಪ್ರದಾಯಗಳು ಏನಿದೆ ಅದು ಹಿರಿಯರಿಂದ ನಡೆಸಿಕೊಂಡು ಬರ್ತಾ ಇದೆ, ನಂತರ ಅದು ಹಿರಿಯರಿಂದ ಕಿರಿಯರಿಗೆ ಕಲಿಸಲ್ಪಡ್ತದೆ, ನಂತರ ಅದು ಹಾಗೆ ಮುಂದುವರೆದುಕೊಂಡು ಹೋಗುತ್ತದೆ. ಆದರೆ ಈಗ ನಾವು ಕುಟುಂಬದ ಹಿರಿಯರನ್ನೆಲ್ಲ ಇಲ್ಲಿ ನಾಶ ಮಾಡಿಬಿಟ್ರೆ, ನಂತರ ಮುಂದಿನ ಪೀಳಿಗೆ ಸರಿಯಾದಂತಹ ಗುರಿ ಇಲ್ಲದೆ ಆ ಒಂದು ವರ್ಣಸಂಕರ ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ. ಇದರಿಂದ ನಮ್ಮ ಪಿತೃಗಳು ಎಲ್ಲರೂ ಕೂಡ ನರಕಕ್ಕೆ ಹೋಗಬೇಕಾಗ್ತದೆ ಮತ್ತು ನಾವು ಕೂಡ ನರಕಕ್ಕೆ ಹೋಗಬೇಕಾಗ್ತದೆ ಅಂತ ಅರ್ಜುನನು ಕೃಷ್ಣನಲ್ಲಿ 4 ಪ್ರಮುಖವಾದಂತಹ ತುಂಬಾ ಬಲವಾದ ಕಾರಣಗಳನ್ನೇ ಕೊಟ್ಟಿದ್ದಾನೆ. ಈಗ ಭಗವಾನ್ ಶ್ರೀಕೃಷ್ಣನು ತನ್ನ ಮಾತನ್ನ ಪ್ರಾರಂಭಿಸ್ತಾನೆ ಈ ಒಂದು 2ನೇ ಅಧ್ಯಾಯದಲ್ಲಿ. ಮೊದಲು ಅರ್ಜುನ ತನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದಾನೆ. ಆ 4 ಕಾರಣಗಳನ್ನ ಬಿಟ್ಟು ಇನ್ನೂ ಒಂದು ಕಾರಣವನ್ನ ಕೊಡ್ತಾನೆ, ಯಾಕೆ ನಾವು ಯುದ್ಧವನ್ನ ಮಾಡಬಾರದು ಅಂತ ಹೇಳಿ. ಮೊದಲನೇ ಶ್ಲೋಕವನ್ನ ನಾವು ನೋಡುದಾದ್ರೆ,
ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಸಂಜಯನು ನುಡಿದನು, ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ಇಲ್ಲಿ ದುರ್ಯೋಧನನು ತನ್ನ ಎದುರು ಪಕ್ಷದಲ್ಲಿದ್ದಂತಹ ಪಾಂಡವರ ಎಲ್ಲ ಜನರ ಹೆಸರನ್ನು ಕೂಡ ಆತನು ಹೇಳಿದ್ದಾನೆ. ಎಲ್ಲ ಪ್ರಮುಖರ ಒಂದು ಯಾರೆಲ್ಲ ಇದ್ದಾರೆ ಆ ಅರ್ಜುನನ ಒಂದು ಪಕ್ಷದಲ್ಲಿ ಅನ್ನೋದನ್ನ ಅವನು ಹೇಳಿದ್ದಾನೆ ದುರ್ಯೋಧನ. ಆದರೆ ಒಬ್ಬ ಮುಖ್ಯವಾದ ವ್ಯಕ್ತಿಯನ್ನೇ ಆತನು ಮರೆತು ಬಿಟ್ಟಿದ್ದಾನೆ ಅಥವಾ ಅವನು ನಿರ್ಲಕ್ಷ್ಯ ಮಾಡಿದ್ದಾನೆ. ಆ ಒಬ್ಬ ವ್ಯಕ್ತಿಯಿಂದಲೇ ಈಗ ಈ ಒಂದು ಇಡೀ ಯುದ್ಧವು ಅದರ ಒಂದು ಸರಿಯಾದಂತಹ ದಿಕ್ಕನ್ನ ಪಡೆಯುತ್ತಾ ಇದೆ. ಅದೇ ಆ ಶ್ರೀ ಭಗವಂತ, ಆ ಶ್ರೀಕೃಷ್ಣ. ಆ ಶ್ರೀಕೃಷ್ಣನನ್ನ ನಿರ್ಲಕ್ಷ್ಯ ಮಾಡಿದ್ದಾನೆ ದುರ್ಯೋಧನ. ಆತನ ಬಗ್ಗೆ ಈ ದುರ್ಯೋಧನ ಮೊದಲನೇ ಅಧ್ಯಾಯದಲ್ಲಿ ಏನನ್ನೂ ಹೇಳಲಿಲ್ಲ. ನನ್ನ ಎದುರು ಪಕ್ಷದಲ್ಲಿ ಅರ್ಜುನ, ಭೀಮ ಮತ್ತೆ ನಕುಲ, ಸಹದೇವ, ಇನ್ನು ಅನೇಕ ಜನರೆಲ್ಲ ಇದ್ದಾರೆ, ದ್ರೋಣಾಚಾರ್ಯ ಮತ್ತೆ ದ್ರುಪದ ಮತ್ತೆ ಆತನ ಮಗ ದೃಷ್ಟದ್ಯುಮ್ನ, ಇವರೆಲ್ಲ ಇದ್ದಾರೆ ಅಂತೇಳಿ ಹೇಳಿದ್ದಾನೆ. ಆದ್ರೆ ಮುಖ್ಯವಾದಂತಹ ವ್ಯಕ್ತಿ ಭಗವಂತನನ್ನೇ ಆತನು ಮರೆತಿದ್ದಾನೆ. ಶ್ರೀಕೃಷ್ಣನೂ ಇದ್ದಾನೆ ಅಂತ ಹೇಳಿ ಅವನು ಹೇಳಲಿಲ್ಲ. ಯಾಕಂದ್ರೆ ಆತನು ಶ್ರೀಕೃಷ್ಣ ಆತನು ಯಾವುದೇ ಒಂದು ಶಸ್ತ್ರವನ್ನ ತೆಗೆದುಕೊಳ್ಳುವುದಿಲ್ಲ, ಈತನಿಂದ ಯಾವ ಕೆಲಸ ಆಗ್ತದೆ, ಇವನಿಂದ ನಮಗೇನು ಅಪಾಯ ಇಲ್ಲ ಅಥವಾ ನಮಗೇನು ಅವನು ಮಾಡೋದಿಲ್ಲ ಅಂಥೇಳಿ ಆ ಒಂದು ನಿರ್ಲಕ್ಷ್ಯ ಭಾವ. ಆದರೆ ಅರ್ಜುನನಿಗೆ ಶ್ರೀಕೃಷ್ಣನೇ ಎಲ್ಲ. ಶ್ರೀಕೃಷ್ಣನಿಂದಲೇ ಆತನು ಈ ಯುದ್ಧವನ್ನ ಮಾಡಬೇಕು ಮಾಡಬಾರದು ಅನ್ನೋದನ್ನ ಈಗ ಅವನು ನಿರ್ಧಾರ ಮಾಡಲಿಕ್ಕೆ ಇದ್ದಾನೆ. ಇದೇ ಭಕ್ತರಿಗೂ ಅಭಕ್ತರಿಗೂ ಇರುವಂತ ವ್ಯತ್ಯಾಸ. ನಾವು ಜೀವನದಲ್ಲಿ ಕಷ್ಟ ಬಂದಾಗ ಎಲ್ಲಿಗೆ ಹೋಗ್ತೇವೆ ಅನ್ನೋದು ನಮ್ಮ ಒಂದು ಅವರು ಭಕ್ತರು ಅಥವಾ ಅಭಕ್ತರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಭಕ್ತರಾದವರು ತಮಗೆ ಸುಖ ಇರಲಿ ಅಥವಾ ದುಃಖ ಇರಲಿ ಯಾವಾಗ್ಲೂ ಅವರು ಭಗವಂತನನ್ನೇ ನೆನೆಯುತ್ತಾರೆ, ಭಗವಂತನ ಮಾತುಗಳನ್ನೇ ಕೇಳ್ತಾರೆ. ಆದ್ರೆ ಯಾರು ಭಗವಂತನ ಭಕ್ತಿ ಮಾಡುವುದಿಲ್ಲವೋ ಅಥವಾ ಭಗವಂತನ ಭಕ್ತರಾಗಿಲ್ಲವೋ ಅವರು ಸಮಸ್ಯೆಯನ್ನ ತಾವೇ ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಅವರು ಯಶಸ್ಸನ್ನ ಕಾಣದೇ ಇದ್ರೆ ಅದಕ್ಕೆ ಅವರು ದೇವರನ್ನ ದೂರ್ತಾರೆ, ಇವರು ದೇವರಿಂದಲೇ ಆಯ್ತು ಅಂತ ಹೇಳಿ. ಆದ್ರೆ ಅದನ್ನ ಯಶಸ್ಸನ್ನ ಪಡೆದ್ರೆ ಅದು ಮತ್ತೆ ಅವರು ಭಗವಂತನನ್ನ ಮರೆತೆ ಜೀವನವನ್ನ ನಡೆಸ್ತಾರೆ. ಆದ್ರೆ ಅರ್ಜುನ ಇಲ್ಲಿ ಬಹಳ ಬುದ್ಧಿವಂತ. ಆತನು ತನ್ನ ಒಂದು ಸಮಸ್ಯೆಯನ್ನ ಈಗ ಭಗವಂತನ ಮುಂದೆ ನಿವೇದಿಸಿಕೊಳ್ತಾ ಇದ್ದಾನೆ. ಹೀಗೆ ಸಂಜಯನ ಮಾತಿನ ಮೂಲಕ ಈ ಎರಡನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಶ್ಲೋಕ ಎರಡು. ಶ್ರೀ ಭಗವಾನ್ ಉವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಲ್ಮಶವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಲ್ಮಶವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಲ್ಮಶವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಭಗವಂತ ಅರ್ಜುನನಿಗೆ ತನ್ನ ಒಬ್ಬ ಸ್ನೇಹಿತನಂತೆ ಇಲ್ಲಿ ಮಾತನ್ನ ಆಡ್ತಾ ಇದ್ದಾನೆ. ಯಾಕೆ ಅರ್ಜುನ ಈ ಒಂದು ಕಲ್ಮಶ ನಿನಗೆ ಬಂದಿದೆ? ನೀನು ಬಹಳ ಶ್ರೇಷ್ಠನಾದಂತಹ ಯೋಧನಾಗಿದ್ದೀಯ, ನಿನ್ನನ್ನು ನಂಬಿಕೊಂಡು ಇಡೀ ಸಮಸ್ತ ಈ ಒಂದು ಪಾಂಡವ ಸೇನೆ ನಿನ್ನನ್ನು ನಂಬಿಕೊಂಡು ಇದೆ. ಇಂಥ ಸಮಯದಲ್ಲಿ ಈ ಅನಾರ್ಯವಾದಂತಹ ವರ್ತನೆಯನ್ನ ನೀನು ಯಾಕೆ ಮಾಡಿ ನಡೆಸ್ತಾ ಇದ್ದೀಯಾ, ತೋರಿಸ್ತಾ ಇದ್ದೀಯಾ ಅಂತ ಹೇಳಿ ಭಗವಂತ ಅರ್ಜುನನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಕಲ್ಮಶ ನಿನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಅಥವಾ ನಿನಗೆ ಅಪಕೀರ್ತಿಗೆ ಕಾರಣವಾಗ್ತದೆ. ಮೂರನೇ ಶ್ಲೋಕ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನಾಯೇತತ್ವಯ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ.
ಪೃಥ್ವಿಯ ಮಗನಾದ ಪಾರ್ಥನೆ ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ಇಲ್ಲಿ ಭಗವಂತ ಅರ್ಜುನನಲ್ಲಿ ಹೇಳ್ತಾ ಇದ್ದಾನೆ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀಯಾ. ಆದ್ರೆ ಭಗವಂತ ಇನ್ನೂ ಕೂಡ ಅರ್ಜುನನಿಗೆ ಯಾವುದೇ ಒಂದು ಸಮಸ್ಯೆಯ ಪರಿಹಾರವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ಪೃಥ್ವಿಯ ಮಗನಾದಂತಹ ಪ್ರಾರ್ಥನೆ ಅಂತ ಹೇಳುವ ಮೂಲಕ ಅರ್ಜುನನು ತನ್ನ ಒಂದು ಸೋದರ ಅತ್ತೆಯ ಮಗ ಆಗಿದ್ದಾನೆ, ಮತ್ತು ಷಂಡತನವನ್ನ ಹೊಂದಬೇಡ, ನೀನು ಒಬ್ಬ ಯೋಧನಾಗಿದ್ದೀಯಾ, ನೀನು ಅನೇಕ ಯುದ್ಧಗಳನ್ನ ಗೆದ್ದಿದ್ದೀಯಾ, ಇಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ನೀನು ವರ್ತಿಸ್ತಾ ಇದ್ದೀಯಾ. ಈ ರೀತಿಯಾಗಿ ಸಾಮಾನ್ಯವಾಗಿ ಇಬ್ಬರು ಮಿತ್ರರು ಇರುವಾಗ ಅವರು ಯಾವ ರೀತಿಯಾಗಿ ಮಾತನಾಡ್ತಾರೋ ಅದೇ ರೀತಿಯಾಗಿ ಭಗವಂತ ಅರ್ಜುನನಲ್ಲಿ ಮಾತನಾಡ್ತಾ ಇದ್ದಾರೆ. ಭಗವಂತ ಹೇಳಿದಂತಹ ಈ ಮಾತುಗಳನ್ನ ಕೇಳಿ ಅರ್ಜುನ ಮತ್ತಷ್ಟು ಕಾರಣಗಳನ್ನ ಯುದ್ಧವನ್ನ ಮಾಡುವುದಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ಕೊಡ್ತಾನೆ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹೌ ಅರಿಸೂದನ. ಅರ್ಜುನನು ಕೇಳಿದನು, ಶತ್ರು ಸಂಹಾರಕನೇ, ಮಧುವನ್ನು ಕೊಂದವನೇ, ಪೂಜಾರ್ಹರಾದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಹೊಡೆಯಲಿ? ಇಲ್ಲಿ ಅರ್ಜುನ ಕೇಳುವಂತಹ ಮಾತು ಏನು ಅಂತ ಹೇಳಿದ್ರೆ, ಭಗವಂತನನ್ನ ಶತ್ರು ಸಂಹಾರಕ ಅಂತ ಹೇಳಿ ಕರೀತಾ ಇದ್ದಾನೆ. ಆದರೆ ಭಗವಂತ ಎಂತಹ ಶತ್ರುಗಳನ್ನ ಸಾಯಿಸಿದ್ದಾನೆ ಅಥವಾ ಸಂಹಾರ ಮಾಡಿದ್ದಾನೆ? ಆತನು ಸಂಹಾರ ಮಾಡಿರುವಂತಹದ್ದು ಮಧು ಅನ್ನುವಂತಹ ರಾಕ್ಷಸನನ್ನ. ಅದರಿಂದ ಅವನ ಹೆಸರು ಮಧುಸೂದನ ಅಂತ ಹೇಳಿ ಆಗಿದೆ. ಆದ್ರೆ ಈಗ ಅರ್ಜುನನು ಯಾರನ್ನ ಆತನು ಸಂಹಾರ ಮಾಡಬೇಕು? ಭೀಷ್ಮ ದ್ರೋಣಾದಿಗಳನ್ನ. ಇವರು ಯಾರು ಕೂಡ ಅರ್ಜುನನಿಗೆ ಶತ್ರುಗಳಲ್ಲ, ಬದಲಾಗಿ ಅವರು ಎಲ್ಲ ಬಂಧುಗಳಾಗಿದ್ದಾರೆ. ಅದರಿಂದ ಇಲ್ಲಿ ಭಗವಂತನಲ್ಲಿ ಅರ್ಜುನ ಕೇಳುವುದು, ಕೃಷ್ಣ ನೀನು ಮಧುವನ್ನ ಕೊಂದು ಮಧುಸೂದನನಾಗಿದ್ದೀಯಾ, ಆದ್ರೆ ಇಲ್ಲಿ ಭೀಷ್ಮ ದ್ರೋಣರು ನನ್ನ ಶತ್ರುಗಳಲ್ಲ, ಅವರನ್ನ ನಾನು ಯಾಕೆ ಸಾಯಿಸಬೇಕು? ಈ ಹಿರಿಯರನ್ನ ನಾನು, ಅವರೆಲ್ಲ ಪೂಜಾರ್ಹರಾಗಿದ್ದಾರೆ, ಅವರನ್ನ ನಾನು ಯಾಕೆ ಸಾಯಿಸಬೇಕು ಅಂತ ಹೇಳಿ ಮತ್ತೆ ಮುಂದುವರಿಸಿ, ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವೆನಾದರೂ ಅವರು ಗುರುಗಳು, ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ. ಈಗ ಅರ್ಜುನ ಯುದ್ಧ ಮಾಡದೇ ಇದ್ರೆ ಅವನಿಗೆ ಜೀವನೋಪಾಯ ಕಷ್ಟವಾಗುತ್ತದೆ. ಯಾಕಂದ್ರೆ ಅರ್ಜುನ ಒಬ್ಬ ಕ್ಷತ್ರಿಯ, ಅವನು ಬೇರೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ. ಅವನು ಬ್ರಾಹ್ಮಣನಾಗಿ ಅಥವಾ ವೈಶ್ಯನಾಗಿ ಅಥವಾ ಶೂದ್ರನಾಗಿ ಕೆಲಸ ಮಾಡಿ ಅವನಿಗೆ ಅಭ್ಯಾಸ ಇಲ್ಲ. ಆದ್ರಿಂದ ಈ ಒಂದು ಕ್ಷತ್ರಿಯ ಕೆಲಸವನ್ನ ಅವನು ಬಿಟ್ಟು ಬಿಟ್ರೆ, ಅವನ ಒಂದು ಕರ್ತವ್ಯವನ್ನ ಅವನು ತ್ಯಜಿಸಿದರೆ ಅವನಿಗೆ ನಂತರ ಭಿಕ್ಷೆಯನ್ನ ಬೇಡುವುದೇ ಗತಿಯಾಗಬಹುದು. ಆದ್ರಿಂದ ಅರ್ಜುನ ಹೇಳುವುದು, ನಾನು ಭಿಕ್ಷೆ ಬೇಡಿ ಬೇಕಾದರೂ ಬದುಕಲಿಕ್ಕೆ ಸಿದ್ಧನಿದ್ದೇನೆ, ಆದ್ರೆ ನನಗೆ ಈ ರೀತಿಯಾದಂತಹ ಐಶ್ವರ್ಯ ಬೇಡ, ಈ ರೀತಿಯಾದಂತಹ ಭೋಗ ನನಗೆ ಬೇಡ, ಈ ರಕ್ತವು ಅಂಟಿಕೊಂಡಿರುವಂತಹ ಐಶ್ವರ್ಯ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅರ್ಜುನ ಭಗವಂತನಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರಿಸಿ ಹೇಳ್ತಾನೆ, ನಚೈತದ್ವಿತ್ಮಾ ಕತರನ್ನೋ ಗರೇಯೋ ಯದ್ವಾ ಜಯೇಮ ಯದಿವಾನೋ ಜಯೇಯು ಯಾನೇ ವಹತ್ವಾ ನಜಿ ಜೀವಿಷಾಮ ದೇವಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ, ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಈಗ ಸಾಮಾನ್ಯವಾಗಿ ಇಬ್ಬರು ಸಂಬಂಧಿಕರ ನಡುವೆ ಪೈಪೋಟಿ ಇದ್ದಾಗ ಅಲ್ಲಿ ಸೋಲು ಕೂಡ ಒಂದು ರೀತಿಯಾದಂತಹ ಗೆಲುವಾಗುತ್ತದೆ. ಈಗ ಒಬ್ಬ ಅಜ್ಜ ಮತ್ತೆ ಮೊಮ್ಮಗ ಸುಮ್ಮನೆ ತಮಾಷೆಗೆ ಜಗಳ ಮಾಡಿಕೊಂಡ್ರೆ ಆ ಅಜ್ಜನ ಮುಂದೆ ಮೊಮ್ಮಗ ಸೋತ್ರೆ ಅದರಲ್ಲಿ ಅವನಿಗೆ ಒಂದು ರೀತಿಯಾದಂತಹ ಸಂತೋಷ ಇದೆ.
ಅಲ್ಲಿ ಗೆಲುವಿನಲ್ಲಿ ಗೆಲುವಿನಲ್ಲೂ ಕೂಡ ಒಂದು ರೀತಿಯಾದಂತಹ ದುಃಖ ಇರಬಹುದು. ನಾನು ಗೆದ್ದೆ ಅಂತ ಹೇಳಿ ಅಲ್ಲಿ ಬೀಗುವಂತಹ ವಿಚಾರ ಏನು ಇರುವುದಿಲ್ಲ. ಯಾಕಂದ್ರೆ ನಾನು ಗೆದ್ದದ್ದು ನನ್ನ ಪಿತಾಮಹನಲ್ಲಿ, ಅಥವಾ ನನ್ನ ತಂದೆ ಅಥವಾ ನನ್ನ ತಾತನನ್ನ ನಾನು ಸೋಲಿಸಿದ್ರೆ ಅದು ನನ್ನದೇ ಸೋಲಾಗುತ್ತದೆ. ಅಥವಾ ಅವರಲ್ಲಿ ನಾನು ಸೋತ್ರೆ ಅದರಿಂದ ಅವರಿಗೆ ಖುಷಿಯಾದ್ರೆ, ಸಂತೋಷವಾದ್ರೆ ಅದು ನನಗೂ ಸಂತೋಷವೇ. ಅದರಿಂದ ಇಲ್ಲಿ ಅರ್ಜುನನ ಪ್ರಶ್ನೆ, ನಾವು ಅವರನ್ನ ಸೋಲಿಸುವುದರಿಂದ ನಮಗೆ ಒಳ್ಳೇದಾಗ್ತದೋ ಅಥವಾ ಅವರಲ್ಲಿ ನಾವು ಸೋತರೆ ನಮಗೆ ಒಳ್ಳೇದಾಗ್ತದೋ ಅನ್ನುವುದನ್ನು ಅನ್ನುವಂತಹ ಒಂದು ದ್ವಂದ್ವ ಅರ್ಜುನನಲ್ಲಿ ಉಂಟಾಗ್ತದೆ. ಇದೇ ಅರ್ಜುನನು ಹೇಳುವಂತಹ ಐದನೇ ಕಾರಣ, ನನಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗುವುದಿಲ್ಲ. ನಾನು ಅವರನ್ನ ಸಾಯಿಸಬೇಕು ಅಥವಾ ಅವರ ಕೈಯಲ್ಲಿ ನಾನು ಸಾಯಬೇಕು, ಇದನ್ನ ನನಗೆ ನೀನು ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಹೇಳಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಕೇಳ್ತಾ ಇದ್ದಾನೆ. ಈಗ ಅರ್ಜುನನು ಏನು ಅರ್ಥ ಮಾಡಿಕೊಳ್ತಾನೆ ಅಂತ ಹೇಳಿದ್ರೆ, ಇದೇ ರೀತಿಯಾಗಿ ನಾನು ಮಾತನಾಡ್ತಾ ಇದ್ರೆ ಕೃಷ್ಣ ಇದಕ್ಕೆ ಉತ್ತರವನ್ನ ಕೊಡುವುದಿಲ್ಲ. ಯಾಕಂದ್ರೆ ಇಬ್ಬರು ಮಿತ್ರರ ನಡುವೆ ಎಷ್ಟೇ ಮಾತುಕತೆ ನಡೆದ್ರು ಕೂಡ ಅಲ್ಲಿ ಸಮಸ್ಯೆಗೆ ಪರಿಹಾರ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಕೊಡುವಂತಹ ರೀತಿಯಲ್ಲಿ ಇಬ್ಬರು ಮಿತ್ರರ ನಡುವೆ ಸಂಭಾಷಣೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನ ತನ್ನ ಗುರುವಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ಏಳನೇ ಶ್ಲೋಕ ಏನಿದೆ, ಅಧ್ಯಾಯ ಎರಡರ ಏಳನೇ ಶ್ಲೋಕ, ಈ ಶ್ಲೋಕ ಭಗವದ್ಗೀತೆಯ ಆ ಒಂದು ಬೋಧನೆಗೆ ಮೂಲ ಕಾರಣವಾದಂತಹ ಶ್ಲೋಕ, ಅಥವಾ ಆ ಒಂದು ಇಡೀ ವಾತಾವರಣ, ಇಡೀ ಒಂದು ಪರಿಸ್ಥಿತಿಯನ್ನೇ ಬದಲು ಮಾಡಿದಂತಹ ಒಂದು ಶ್ಲೋಕ ಆಗಿದೆ. ಅರ್ಜುನ ತುಂಬಾ ಬೇಸರದಿಂದ, ದುಃಖದಿಂದ ಶ್ರೀಕೃಷ್ಣನಲ್ಲಿ ಎಲ್ಲ ಕಾರಣಗಳನ್ನ ತುಂಬಾ ಗಂಭೀರವಾಗಿ ಹೇಳ್ತಾ ಇದ್ದಾನೆ. ಆದರೆ ಶ್ರೀಕೃಷ್ಣ ಮಾತ್ರ ಆತನು ನಗ್ತಾನೆ ಇದ್ದಾನೆ. ಕೃಷ್ಣನು ಅರ್ಜುನನ ಜೊತೆಗೆ ನಿಂತುಕೊಂಡು ಅವನು ಅಳುವುದಿಲ್ಲ, ಬದಲಾಗಿ ಆತನು ಹಸನ್ಮುಖನಾಗಿಯೇ ಇದ್ದಾನೆ. ಇದನ್ನು ಕಂಡಂತಹ ಅರ್ಜುನ ಏನು ಯೋಚನೆ ಮಾಡ್ತಾನೆ, ಏನು ನಿರ್ಧಾರ ಮಾಡ್ತಾನೆ ಅಂತ ಹೇಳಿದ್ರೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ ಯತ್ ಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯೆಯಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಯಾವುದೇ ಒಂದು ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಮೊದಲೇ ಮಾಡಬೇಕಾದಂತಹ ಮೊದಲನೇ ಕಾರ್ಯ ಏನು ಅಂತ ಹೇಳಿದ್ರೆ ಅದು ಒಂದು ಸಮಸ್ಯೆ ಅಂತ ಹೇಳಿ ಅದನ್ನು ನಾವು ಗುರುತಿಸುವಂತಹದ್ದು. ಆ ಸಮಸ್ಯೆಯನ್ನು ನಾವು ಗುರುತಿಸಿದಾಗ ಅಥವಾ ಆ ಸಮಸ್ಯೆ ಅದೊಂದು ಸಮಸ್ಯೆ ಹೌದು ಅಂತ ಹೇಳಿ ನಾವು ಒಪ್ಪಿಕೊಂಡ್ರೆ ನಮ್ಮ ಒಂದು ಕಷ್ಟ ಅಥವಾ ಆ ಸಮಸ್ಯೆ ಏನಿದೆ ಅದರ ಅರ್ಧದಷ್ಟು ಭಾಗ ಕಳೆದು ಹೋಗುತ್ತದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ದುಷ್ಟ ಚಟ ಇರಬಹುದು, ದುಷ್ಟ ಅಭ್ಯಾಸ ಇರಬಹುದು, ಆತನು ತನಗಿರುವಂತಹ ದುಷ್ಟ ಅಭ್ಯಾಸ ಅಥವಾ ದುಷ್ಟ ಚಟ ಅದು ಕೆಟ್ಟದ್ದು ಅಂತ ಹೇಳಿ ತಾನು ಒಪ್ಪಿಕೊಂಡ್ರೆ, ಅದನ್ನು ತಾನು ಅರ್ಥ ಮಾಡಿಕೊಂಡ್ರೆ ನಂತರ ಅದನ್ನ ಬಿಡಿಸುವಂತದ್ದು ಬಹಳ ಸುಲಭದ ಕೆಲಸ. ಆದರೆ ಯಾವಾಗ ತನಗೆ ಸಮಸ್ಯೆಯೇ ಇಲ್ಲ ಅಂತ ಹೇಳಿ ಆತನು ತಿಳಿದುಕೊಳ್ತಾನೋ, ಅಥವಾ ತನಗಿರುವಂತಹ ಈ ಒಂದು ಕೆಟ್ಟ ಅಭ್ಯಾಸಗಳು ಇದೊಂದು ಸಮಸ್ಯೆಯೇ ಅಲ್ಲ, ಇದು ನನ್ನ ಜೀವನದ ಭಾಗವೇ ಆಗಿದೆ ಅಂತ ಹೇಳಿ ಅವನು ಎಲ್ಲಿಯವರೆಗೆ ತಿಳಿದುಕೊಳ್ತಾನೋ, ಅಂತಹವರನ್ನ ಬದಲಾಯಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಇಲ್ಲಿ ಅರ್ಜುನ ಅಷ್ಟೊಂದು ಕಾರಣಗಳನ್ನ ಕೊಟ್ಟಿದ್ದಾನೆ, ಬಲವಾದಂತಹ ಕಾರಣಗಳನ್ನ ಕೊಟ್ಟರು ಕೂಡ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ದೌರ್ಬಲ್ಯ ಇದೆ ನನ್ನಲ್ಲಿ, ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ ಅಂತಲೇ ಅರ್ಜುನ ಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣ ಅರ್ಜುನ ಏನು ಹೇಳ್ತಾ ಇಲ್ಲ ಇಲ್ಲಿ ಏನಂತ ಹೇಳಿದ್ರೆ, ಕೃಷ್ಣ ಈ ಕಾರಣಗಳಿಗಾಗಿ ನಾನು ಯುದ್ಧವನ್ನ ಮಾಡುವುದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಕೃಷ್ಣನಲ್ಲಿ ಹೇಳುವುದಿಲ್ಲ. ಬದಲಾಗಿ ಏನ್ ಹೇಳ್ತಾನೆ, ತನಗೆ ತಿಳಿದಷ್ಟು ಮಟ್ಟಿಗೆ ತಾನು ಹೇಳುವುದನ್ನೆಲ್ಲ ಹೇಳಿ ನಂತರ ಭಗವಂತನಲ್ಲಿ ನನ್ನ ಗೊಂದಲವನ್ನ ನಿವಾರಣೆ ಮಾಡು, ನನಗೆ ಈ ಸಮಸ್ಯೆ ಇದೆ, ಚಿತ್ತ ಸ್ವಾಸ್ಥ್ಯವನ್ನ ನಾನು ಕಳೆದುಕೊಂಡಿದ್ದೇನೆ. ಚಿತ್ತ ಸ್ವಾಸ್ಥ್ಯ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ವ್ಯಕ್ತಿಗೆ ಗುರುತು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವನು
ಜೀವನದಲ್ಲಿ ಸರಿಯಾದಂತಹ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಯಾವುದು ತನಗೆ ಶ್ರೇಯಸ್ಕರ ಅಂತ ಹೇಳಿ ನಿಶ್ಚಯವಾಗಿ ಹೇಳು ಅಂತ ಹೇಳಿ ಅರ್ಜುನನು ಭಗವಂತನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಮಿತ್ರನಾಗಿದ್ದ, ಆದರೆ ಈಗ ಆತನು ಭಗವಂತನಿಗೆ ಶಿಷ್ಯನಾಗಿದ್ದಾನೆ. ಶ್ರೀಕೃಷ್ಣನು ಗುರು ಮತ್ತು ಅರ್ಜುನನು ಆತನ ಶಿಷ್ಯನಾಗಿದ್ದಾನೆ. ಪ್ರಭುಪಾದರು ಭಾವಾರ್ಥದಲ್ಲಿ ಗುರುಗಳ ಒಂದು ಪ್ರಾಮುಖ್ಯತೆಯ ಬಗ್ಗೆ ಬಹಳಷ್ಟು ಚೆನ್ನಾಗಿ ತಿಳಿಸಿದ್ದಾರೆ. ತಾವೆಲ್ಲರೂ ಕೂಡ ಅದನ್ನು ಓದಿ. 8ನೇ ಶ್ಲೋಕ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚ್ಚೋಕ ಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾಸಪತ್ನ ಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ಅರ್ಜುನ ಈಗ ತನ್ನ ಸಮಸ್ಯೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ತನ್ನ ಒಂದು ಸಮಸ್ಯೆ ಅಥವಾ ಈ ಒಂದು ಯುದ್ಧ, ಇದರಲ್ಲಿ ತಾನು ಗೆದ್ದರೆ ತನಗೆ ಏನು ಲಾಭವಾಗಬಹುದು, ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಅಂದ್ರೆ ತಾನು ಸ್ವರ್ಗವನ್ನೇ ಗೆದ್ರೆ ಕೂಡ ಆ ದೇವತೆಗಳ ಪ್ರಭುತ್ವ ತನಗೆ ದೊರೆತರೂ ಕೂಡ ನಾನು ದುಃಖವನ್ನ ಹೋಗಲಾಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಈ ಯುದ್ಧದಿಂದ ತನಗೆ ಏನು ಲಾಭ ಅಥವಾ ತಾನು ತನ್ನನ್ನ ಒಂದು ಪ್ರಮುಖವಾದಂತಹ ಸ್ಥಾನದಲ್ಲಿ ಇಟ್ಟುಕೊಂಡು ನೋಡ್ತಾ ಇದ್ದಾನೆ. ಆದ್ರಿಂದ ಈ ರೀತಿಯಾಗಿ ಅರ್ಜುನನು ಮಾತನಾಡ್ತಾ ಇದ್ದಾನೆ. ತನ್ನ ಇಂದ್ರಿಯಗಳನ್ನ ಸೊರಗಿಸ್ತಾ ಇದೆ, ತನಗೆ ಯಾವುದು ಏನು ಮಾಡಬೇಕು ಏನು ಮಾಡಬಾರದು ಇದ್ರ ಬಗ್ಗೆ ಸರಿಯಾಗಿ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಒಂಬತ್ತನೇ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತ್ವಾ ಹೃಷೀಕೇಶಂ ಗುಡಾಕೇಶ ಪರಂತಪ ನಾಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯನು ನುಡಿದನು, ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು. ಈ ರೀತಿ ಅರ್ಜುನನು ಕೃಷ್ಣನಲ್ಲಿ ತನ್ನ ಸಮಸ್ಯೆಯನ್ನ ತಿಳಿಸಿದ್ದಾನೆ, ಆತನಲ್ಲಿ ಸರಿಯಾದಂತಹ ಮಾರ್ಗದರ್ಶನವನ್ನ ಕೇಳಿದ್ದಾನೆ ಮತ್ತು ನಾನು ಈಗ ಯುದ್ಧವನ್ನ ಮಾಡಲಿಕ್ಕೆ ಸಿದ್ಧನಿಲ್ಲ, ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಅದೇ ರಥದಲ್ಲಿ ಅಲ್ಲೇ ಕುಳಿತುಕೊಂಡು ಮೌನವನ್ನ ತಾಳ್ತಾನೆ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರ್ ಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಭರತನ ವಂಶಜನಾದ ಧೃತರಾಷ್ಟ್ರನೇ, ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಈಗ ಭಗವಾನ್ ಶ್ರೀಕೃಷ್ಣ ತನ್ನ ಮಾತುಗಳನ್ನ ಪ್ರಾರಂಭಿಸ್ತಾ ಇದ್ದಾನೆ. ಭರತನ ವಂಶದಲ್ಲಿ ಹುಟ್ಟಿದ್ದಂತಹ ಈ ಎಲ್ಲರೂ ಕೂಡ ಧೃತರಾಷ್ಟ್ರ ಪಾಂಡು ಇವರೆಲ್ಲರೂ ಕೂಡ ಭರತನ ವಂಶದಲ್ಲಿ ಹುಟ್ಟಿರುವಂತದ್ದು. ಅದರಿಂದ ಅರ್ಜುನನನ್ನ ಇಲ್ಲಿ ಭಾರತ ಅಂತ ಹೇಳಿ ಕೂಡ ಕೆಲವು ಕಡೆ ಕರೆದಿದ್ದಾರೆ. ಅರ್ಜುನನಲ್ಲಿ ಭಗವಾನ್ ಶ್ರೀಕೃಷ್ಣ ಯಾವ ರೀತಿಯಾಗಿ ಮಾತನ್ನ ಪ್ರಾರಂಭಿಸ್ತಾನೆ ಅಂತ ಹೇಳಿ ಇಲ್ಲಿ ನಾವು ನೋಡುವ 11ನೇ ಶ್ಲೋಕ. ಶ್ರೀ ಭಗವಾನ್ ಉವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಶೂಂಶ್ಚ ನಾನು ಶೋಚಂತಿ ಪಂಡಿತ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತನಾಡುತ್ತಿದ್ದೀಯೇ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೇ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಇಲ್ಲಿ ಅರ್ಜುನನ ಜೊತೆಗೆ ಭಗವಾನ್ ಶ್ರೀಕೃಷ್ಣನು ಕೂಡ ಕುಳಿತುಕೊಂಡು ಅಳ್ಲಿಕ್ಕೆ ಅಥವಾ ತಾನು ಕೂಡ ಶೋಕವನ್ನ ಪಡ್ಲಿಕ್ಕೆ ಪ್ರಾರಂಭಿಸಲಿಲ್ಲ. ಭಗವಾನ್ ಶ್ರೀಕೃಷ್ಣ ಇಲ್ಲಿ ವೇದವ್ಯಾಸರು ಶ್ರೀ ಭಗವಾನ್ ವಾಚ ಅಂತ ಹೇಳಿದ್ದಾರೆ.
ಇದಕ್ಕೆ ನೀವು ಲೆವೆಲ್ ಒನ್ ಅಲ್ಲಿ ಬಹಳಷ್ಟು ಕಾರಣಗಳನ್ನ ನೋಡಿದ್ದೀರಾ, ಯಾಕೆ ಭಗವಂತನನ್ನ ಅಥವಾ ಶ್ರೀಕೃಷ್ಣನನ್ನ ದೇವೋತ್ತಮ ಪರಮ ಪುರುಷನನ್ನ ಶ್ರೀ ಭಗವಾನ್ ವಾಚ ಅಂತೇಳಿ ಯಾಕೆ ಕರೆದಿದ್ದಾರೆ ಅಂಥೇಳಿ. ಶ್ರೀಕೃಷ್ಣ ಆತನು ಭಗವಾನ್, ಆರು ರೀತಿಯಾದಂತಹ ಭಗಗಳನ್ನ ಸಂಪೂರ್ಣವಾಗಿ ಹೊಂದಿರುವವನು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೀಯ ಜ್ಞಾನ ವೈರಾಗ್ಯಯಶ್ಚೈವ ಷಡಯತಿ ಭಗಂಗಣ. ಅಂದ್ರೆ ಸಂಪೂರ್ಣವಾದಂತಹ ಸಂಪತ್ತು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಬಲ ಯಶಸ್ಸು ಸೌಂದರ್ಯ ಜ್ಞಾನ ಮತ್ತು ವೈರಾಗ್ಯ ಈ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಹೊಂದಿರುವವನು ಭಗವಾನ್. ಆದ್ರಿಂದ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನನ್ನ ಇಲ್ಲಿ ಶ್ರೀ ಭಗವಾನ್ ಉವಾಚ ಅಂತ ಹೇಳಿ ಕರೆದಿದ್ದಾರೆ, ಶ್ರೀಕೃಷ್ಣ ಉವಾಚ ಅಂತ ಹೇಳಲಿಲ್ಲ. ಯಾಕಂದ್ರೆ ಭಗವದ್ಗೀತೆಯನ್ನ ಹೇಳಿರುವಂತಹದ್ದು ಸಾಕ್ಷಾತ್ ಭಗವಂತ, ಭಗವಂತ ಹೇಳಿರುವುದರಿಂದ ಇದು ಭಗವದ್ಗೀತೆಯಾಗಿದೆ. ಬೇರೆ ಯಾರಾದರೂ ಹೇಳಿದ್ರೆ ಇದನ್ನು ನಾವು ಭಗವದ್ಗೀತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಜನರು ಸ್ವಂತ ವ್ಯಾಖ್ಯಾನವನ್ನು ಕೊಟ್ಟಂತಹ ಪುಸ್ತಕವನ್ನ ಭಗವದ್ಗೀತೆ ಅಂತ ಹೇಳಿ ನಾವು ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನೇ ಹೇಳಿರುವಂತಹ ಮಾತಾಗಿರಬೇಕು. ಆದ್ರಿಂದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಕನಿಷ್ಠ ಪಕ್ಷ ಇರಬೇಕಾದಂತಹ ಒಂದೇ ಒಂದು ಅರ್ಹತೆ ಏನು ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರು ಇದನ್ನ ಆ ಒಂದು ಪೀಠಿಕೆಯಲ್ಲಿ ಕೊಟ್ಟಿದ್ದಾರೆ, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಭಗವಾನ್ ಶ್ರೀಕೃಷ್ಣನನ್ನ ಒಪ್ಪಿಕೊಳ್ಳಬೇಕು, ಅಥವಾ ಈ ಒಂದು ಭಗವದ್ಗೀತೆಯನ್ನು ಯಾರು ಕೊಟ್ಟಿದ್ದಾರೋ ನಮಗೆ ಅವರು ಸಾಕ್ಷಾತ್ ದೇವೋತ್ತಮ ಪರಮಪುರುಷನಾಗಿದ್ದಾನೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ನಾವು ಭಗವಂತನೇ ಕೊಟ್ಟಿರುವಂತಹ ಗೀತೆ ಅಂತ ಹೇಳಿ ನಾವು ತಿಳಿದುಕೊಳ್ಳದೆ ಕೇವಲ ಶ್ರೀಕೃಷ್ಣ ಒಬ್ಬ ಸಾಮಾಜಿಕ ವ್ಯಕ್ತಿ ಅಥವಾ ಆತನೊಬ್ಬ ಪ್ರಸಿದ್ಧವಾದಂತಹ ವ್ಯಕ್ತಿ ಆಗಿದ್ದ ಅಂತ ಹೇಳಿ, ಸಾಮಾನ್ಯವಾದಂತಹ ವ್ಯಕ್ತಿ, ನನಗಿಂತ ಸ್ವಲ್ಪ ಹೆಚ್ಚು ಜ್ಞಾನಿಯಾಗಿರ್ಬೋದು, ಹೆಚ್ಚು ಬಲ ಇರುವವನಿರಬಹುದು, ಆ ರೀತಿಯಾಗಿ ನಾವು ಭಗವಂತನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ತಿಳಿದುಕೊಂಡು ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಿಕ್ಕೆ ಹೋದ್ರೆ ಭಗವದ್ಗೀತೆ ನಮಗೆ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ಇದನ್ನ ಭಗವಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ ಈ ಮಾತುಗಳನ್ನ, ಬೇರೆ ಯಾರೇ ಹೇಳಿದ್ರು ಕೂಡ ಅದು ಸರಿಯಾದಂತಹ ಮಾತು ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕೆ ಅಥವಾ ಅದನ್ನು ನಾವು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏನು ಹೇಳ್ತಾ ಇದ್ದಾನೆ ಭಗವಂತ ಅರ್ಜುನನಲ್ಲಿ? ಅರ್ಜುನನನ್ನ ಭಗವಂತ ಬೈತಾ ಇದ್ದಾನೆ. ಆ ಬೈಯುವಂತಹ ಒಂದು ವಿಧಾನ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದು ಮೇಲುನೋಟಕ್ಕೆ ಹೊಗಳುವಂತೆ ಕಾಣ್ತದೆ. ಏನ್ ಹೇಳ್ತಾ ಇದ್ದಾನೆ, ನೀನು ವಿದ್ವಾಂಸನಂತೆ ಮಾತನಾಡ್ತಾ ಇದ್ದೀಯ, ಆದ್ರೆ ವಿದ್ವಾಂಸರಾದವರು ಬದುಕಿರುವವರಿಗಾಗ್ಲಿ ಸತ್ತವರಿಗಾಗಿ ದುಃಖ ಪಡುವುದಿಲ್ಲ. ಯಾಕೆ ಆ ರೀತಿಯಾಗಿ ಹೇಳ್ತಾರೆ? ಇದು ಆತ್ಮದ ಜ್ಞಾನವನ್ನ ಕೊಡುವಂತಹ ವಿಧಾನ. ಈ ಆತ್ಮದ ಜ್ಞಾನವನ್ನ ಹೊಂದಿರುವಂತಹವರು ಅವರು ಶೋಕವನ್ನ ಪಡುವುದಿಲ್ಲ. ಒಬ್ಬ ವ್ಯಕ್ತಿ ಶರೀರ ತ್ಯಾಗವನ್ನ ಮಾಡಿದ ಅಂತ ಹೇಳಿದ್ರೆ ಆತನು ಇನ್ನೊಂದು ಶರೀರವನ್ನ ಪಡೆದಿದ್ದಾನೆ ಅಂತ ಹೇಳಿ ಅರ್ಥ. ಹಾಗಾಗಿ ಆ ಒಂದು ಜರ್ಜರಿಯುತವಾದಂತಹ ಶರೀರವನ್ನ ತ್ಯಾಗ ಮಾಡಿ, ಅದು ಮುಪ್ಪಿನ ಕಾರಣದಿಂದ ಇರಬಹುದು ಅಥವಾ ಅಪಘಾತ ಕಾರಣದಿಂದ ಇರಬಹುದು, ಅವನು ಅದರಿಂದ ಬಿಟ್ಟು ಇನ್ನೊಂದು ಒಳ್ಳೆಯ ಶರೀರಕ್ಕೆ ಆತನು ಹೋದಾಗ ಅದಕ್ಕೆ ಶೋಕ ಪಡುವಂತಹ ಅಗತ್ಯ ಏನಿದೆ ಅಂತ ಭಗವಂತನು ಅರ್ಜುನನಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಇದಕ್ಕೆ ಇನ್ನಷ್ಟು ವಿವರಗಳನ್ನು ನಾವೀಗ ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಆತ್ಮನ ಕುರಿತಾಗಿ ಭಗವಂತ ತನ್ನ ಮಾತುಗಳನ್ನ ಪ್ರಾರಂಭಿಸ್ತಾನೆ. ನೇರವಾಗಿ ಆ ಸಮಸ್ಯೆಯ ಮೂಲಕ್ಕೆ ಭಗವಂತ ಉತ್ತರವನ್ನ ಅಥವಾ ಒಂದು ಪರಿಹಾರವನ್ನ ಕೊಡ್ತಾ ಇದ್ದಾನೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವನ ಭವಿಷ್ಯಾಮ ಸರ್ವೇ ವಯಮತ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ನಾವೆಲ್ಲರೂ ಕೂಡ ಶಾಶ್ವತವಾಗಿ ಇರುವವರು, ನಮಗೆ ಒಂದು ಆದಿ ಅನ್ನುವಂಥದ್ದಿಲ್ಲ, ಅಂತ್ಯ ಅನ್ನುವಂಥದ್ದಿಲ್ಲ, ಎಲ್ಲರೂ ಕೂಡ ಶಾಶ್ವತವಾಗಿ ಇರುವಂತಹವರಾಗಿದ್ದೇವೆ ನಾವೆಲ್ಲರೂ. ಆ ಭಗವಂತ ಅವನು ವಿಭು, ಜೀವಾತ್ಮ ಆತನು ಅಣು, ಈ ಅಣುವು ಆ ವಿಭುವಿನ ಒಂದು ಅಂಶವಾಗಿದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾವಾಗಲೂ ಇರುವಂತಹವರು. ಹಾಗಾದ್ರೆ ಈ ಹುಟ್ಟು ಮತ್ತು ಸಾವು ಯಾಕೆ ಬರ್ತದೆ?
ಈ ಒಂದು ಭೌತಿಕ ಪ್ರಪಂಚಕ್ಕೆ ನಾವು ಬಂದಾಗ ನಮಗೆ ಈ ಶರೀರವು ಪ್ರಾಪ್ತಿಯಾಗ್ತದೆ. ಈ ಶರೀರವನ್ನು ನಾವು ಪಡೆಯುವಾಗ ಅದನ್ನು ಹುಟ್ಟು ಅಂತ ಹೇಳ್ತೇವೆ, ಶರೀರವನ್ನು ತ್ಯಜಿಸುವಾಗ ಅದನ್ನು ನಾವು ಸಾವು ಅಂತ ಹೇಳಿ ಹೇಳ್ತೇವೆ. ಅದನ್ನು ಬಿಟ್ಟರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ಶಾಶ್ವತವಾಗಿ ಇರುವಂತಹವರು. ಭಗವಂತನನ್ನ ನಾವು ನಮ್ಮ ತಂದೆ ಅಥವಾ ನಮ್ಮ ಪಾಲಕ ಅಂತ ಹೇಳಿ ಕರೆಯುತ್ತೇವೆ. ಆ ಭಗವಂತನಿಂದ ನಾವು ಸೃಷ್ಟಿಯಾಗಿದ್ದೇವೆ ಅಂತ ಹೇಳಿ ಹೇಳ್ತಾರೆ ಕೆಲವರು. ಆದರೆ ಭಗವಂತನಿಂದ ಸೃಷ್ಟಿಯಾದ ಒಂದು ದಿನ ಅಂತ ಹೇಳಿ ನಮಗೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗಲೂ ಕೂಡ ಶಾಶ್ವತವಾಗಿ ಇರುವಂತಹವರು. ಹಾಗಾದರೆ ಭಗವಂತ ನಮ್ಮ ತಂದೆ ಅಂತ ಹೇಳಿ ನಾವು ಯಾಕೆ ಕರೆಯುತ್ತೇವೆ? ಯಾಕಂತ ಹೇಳಿದ್ರೆ ಪಾತಯತಿ ಇತಿ ಪಿತಃ, ಅಂದ್ರೆ ಯಾರು ರಕ್ಷಣೆಯನ್ನ ಮಾಡ್ತಾರೋ ಅಥವಾ ಯಾರು ನಮ್ಮ ಪಾಲನೆಯನ್ನ ಮಾಡ್ತಾರೋ ಆತನನ್ನ ನಾವು ಪಿತ ಅಂತ ಹೇಳಿ ಕರೀತೇವೆ. ಆ ಕಾರಣದಿಂದ ಭಗವಂತನು ನಮಗೆ ತಂದೆಯಾಗಿದ್ದಾನೆ. ಆತನ ಅನುಗ್ರಹದಿಂದ, ಆತನ ಒಂದು ಸಹಾಯದಿಂದ, ಆ ಭಗವಂತನ ಒಂದು ಅನುಗ್ರಹದಿಂದ ನಾವು ಇವತ್ತು ಜೀವನವನ್ನ ಸಾಗಿಸ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಭಗವಂತನ ಅನುಗ್ರಹ ಇಲ್ಲದಿದ್ರೆ ಏನು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ತೇನವಿನ ತೃಣಮಪಿ ನಚಲತಿ, ಯಾವುದು ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ಇಲ್ಲಿ ಹೇಳುವಂತಹದ್ದು, ನಾವೆಲ್ಲರೂ ಕೂಡ ಶಾಶ್ವತವಾಗಿ ಯಾವಾಗಲೂ ಇದ್ದಂತಹವರಾಗಿದ್ದೇವೆ. 13ನೇ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಬಹಳ ವೈಜ್ಞಾನಿಕವಾಗಿ ಭಗವಂತ ಈ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನಮ್ಮ ಶರೀರ ಅದು ಪ್ರತಿ ಕ್ಷಣವೂ ಬದಲಾಗ್ತಾ ಇದೆ. ನಾವು ಅದು ಬೆಳೀತಾ ಇದೆ ಅಂತ ಹೇಳ್ತೇವೆ. ಆದ್ರೆ ಶರೀರ ಬೆಳೆಯುವುದು ಅಂತ ಹೇಳಿದ್ರೆ, ಒಂದು ಬಲೂನ್ಗೆ ನಾವು ಗಾಳಿಯನ್ನ ತುಂಬಿದ್ರೆ ಅದು ಬೆಳೆಯುತ್ತದೆ ಅಥವಾ ಅದು ದೊಡ್ಡದಾಗ್ತಾ ಹೋಗ್ತದೆ. ಆದ್ರೆ ಆ ರೀತಿಯಾಗಿ ನಾವು ಆಹಾರವನ್ನು ತೆಗೆದುಕೊಂಡಾಗ ನಮ್ಮ ಶರೀರ ಬೆಳೆಯುವುದಿಲ್ಲ ಅಥವಾ ಅದು ಗಾತ್ರದಲ್ಲಿ ಹಿಗ್ಗುವುದಿಲ್ಲ. ಅದರ ಅರ್ಥ ಏನು? ನಮ್ಮ ಶರೀರ ಪ್ರತಿ ಕ್ಷಣವೂ ಕೂಡ ಬದಲಾಗ್ತಾ ಇದೆ. ಯಾಕಂದ್ರೆ ನಾವು ವಿಜ್ಞಾನದ ಪ್ರಕಾರ ನೋಡೋದಾದ್ರೆ, ನಮ್ಮ ಶರೀರದಲ್ಲಿರುವಂತಹ ಪ್ರತಿಯೊಂದು ಜೀವಕೋಶಗಳು ಕೂಡ ಪ್ರತಿ ಕ್ಷಣವು ಅದು ಹೆಚ್ಚಾಗ್ತಾ ಇದೆ. ಅದು ಇನ್ನಷ್ಟು ಜೀವಕಣಗಳನ್ನ ಉತ್ಪತ್ತಿ ಮಾಡ್ತಾ ಇದೆ, ಮತ್ತೆ ಆ ಹಳೆಯ ಜೀವಕಣಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಪ್ರತಿ ಕ್ಷಣವು ಕೂಡ ಶರೀರ ಬದಲಾಗ್ತಾ ಇದೆ. ನಿನ್ನೆ ನನ್ನ ಶರೀರದಲ್ಲಿ ಇದ್ದಂತಹ ಜೀವಕಣಗಳು ಇವತ್ತಿಲ್ಲ, ಇವತ್ತಿರುವಂತಹ ಜೀವಕಣಗಳು ನಾಳೆ ಇರುವುದಿಲ್ಲ. ಇದೇ ರೀತಿಯಾಗಿ ನಾವು ನೋಡೋದಾದ್ರೆ, 7 ವರ್ಷಗಳ ಕಾಲದಲ್ಲಿ ಈ ಶರೀರದಲ್ಲಿ ಯಾವ ಒಂದು ಜೀವಕಣ ಇತ್ತೋ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗಿರ್ತದೆ. ಹಾಗಾದ್ರೆ ನಾನು ಅಂತ ಹೇಳುವುದಕ್ಕೆ ಅರ್ಥ ಏನು? ನಾನು ಅಂದ್ರೆ ಯಾರು? ಈ ಶರೀರದಲ್ಲಿ ಮೆದುಳಿನ ಜೀವಕೋಣಗಳಿಂದ ಹಿಡಿದು ಎಲ್ಲ ಜೀವಕಣಗಳು ಕೂಡ ಬದಲಾಗ್ತವೆ. ಆದರೂ ಕೂಡ ನಾನು ಎಷ್ಟೋ ವರ್ಷಗಳಿಂದ ಇದ್ದೇನೆ, ಆದರೆ ಈ ಶರೀರ ಆ 7 ವರ್ಷಗಳ ಹಿಂದೆ ಅಥವಾ 8 ವರ್ಷಗಳ ಹಿಂದೆ ಯಾವ ಶರೀರ ಇತ್ತೋ, ಈ ಶರೀರ ಏನಿದೆಯೋ ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಮತ್ತು ಆ ಶರೀರದಲ್ಲಿದ್ದಂತಹ ಒಂದೇ ಒಂದು ಜೀವಕಣಗಳು ಕೂಡ ಈಗ ಇಲ್ಲ, ಎಲ್ಲವೂ ಕೂಡ ನಾಶವಾಗಿ ಈಗ ಬೇರೆ ಜೀವಕಣಗಳು ಇವೆ. ಅದನ್ನೇ ನಾವು ಈ ಬಾಲ್ಯ, ಕೌಮಾರ, ಯೌವನ, ಜರ ಈ ರೀತಿಯಾಗಿ ಕರೀತೇವೆ. ಆ ಶರೀರವು ಬದಲಾಗುತ್ತದೆ, ಶರೀರವು ಬೆಳೆಯುತ್ತದೆ ಅಂತ ಹೇಳಿ ನಾವು ಹೇಳುವುದು ಅದು ಸರಿಯಾದಂತಹ ವಿಧಾನ ಅಲ್ಲ. ಬದಲಾಗಿ ಶರೀರವು ಬದಲಾಗುತ್ತಾ ಇದೆ. ಹಾಗಾದ್ರೆ ಅಲ್ಲಿ ಶಾಶ್ವತವಾಗಿ ಇರುವವರು ಯಾರು? ಅದು ಜೀವಾತ್ಮ. ಮತ್ತು ಆ ಸಾವಿನ ಸಮಯದಲ್ಲಿ ಏನಾಗ್ತದೆ? ಆತನು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಪಡೆಯುತ್ತಾನೆ. ನಾವು ಪ್ರತಿ ಕ್ಷಣವೂ ಕೂಡ ಶರೀರವನ್ನು ಬದಲಾಯಿಸ್ತಾ ಇದ್ದೇವೆ. ಸಾವಿನ ಸಮಯದಲ್ಲಿ ಅದೇ ಶರೀರವನ್ನ ಒಂದೇ ಸಲ ಬಿಟ್ಟು ಮತ್ತೊಂದು ಶರೀರವನ್ನ ಪಡೆಯುತ್ತೇವೆ. ಭೌತಿಕವಾದಂತಹ ಯಾವುದೇ ವಸ್ತು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಒಂದು ವಸ್ತುವನ್ನ ಖರೀದಿಸಿದ್ರೆ, ಒಂದು TV ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಇನ್ಯಾವುದೇ ವಸ್ತು ಇರ್ಬೋದು, ಅದಕ್ಕೆ ಒಂದು ಪ್ರಾರಂಭ ಅಂತ ಇದೆ. ಅದು ಸ್ವಲ್ಪ ಸಮಯ ಕೆಲಸ ಮಾಡ್ತದೆ, ಆಮೇಲೆ ತನ್ನ ಕೆಲಸವನ್ನ ನಿಲ್ಲಿಸ್ತದೆ. ಇದು ಭೌತಿಕವಾದಂತಹ ವಸ್ತುಗಳ ಒಂದು ಒಂದು ವಿಧಾನ ಅಥವಾ ಅದರ ಒಂದು ಲಕ್ಷಣ. ಅನುವಾದ: ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ.
ಈ ರೀತಿ ಯಾರು ಧೀರನಾಗಿರ್ತಾನೋ, ಯಾರಿಗೆ ಸಂಪೂರ್ಣ ವಿಚಾರಕ್ಕೆ ತಿಳಿದಿದೆಯೋ ಅವನಿಗೆ ಇದರಿಂದ ಗೊಂದಲ ಉಂಟಾಗುವುದಿಲ್ಲ. ಹಾಗಾದ್ರೆ ಸಾವಿನ ಸಮಯದಲ್ಲಿ ಜನರು ಅಳ್ತಾರೆ, ಜನರು ದುಃಖ ಪಡ್ತಾರೆ, ನಾವು ಯಾರಾದ್ರೂ ನಮ್ಮನ್ನ ಕಳೆದು ಬಿಟ್ಟು ಹೋದಾಗ ಅವರ ಬಗ್ಗೆ ನಾವು ದುಃಖವನ್ನ ವ್ಯಕ್ತಪಡಿಸ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮಿಂದ ಅಗಲಿ ಹೋದ್ರು ಅಂತ ಹೇಳಿ ನಮಗೆ ಸ್ವಲ್ಪ ದುಃಖ ಆಗಬಹುದು. ಆದ್ರೆ ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಅತಿಯಾದಂತಹ ದುಃಖವನ್ನು ಪಡುವುದಿಲ್ಲ, ಅಥವಾ ಅತಿಯಾಗಿ ಒಂದು ಗೊಂದಲಕ್ಕೆ ಒಳಗಾಗುವುದಿಲ್ಲ. ಬದಲಾಗಿ ಅವರಿಗೆ ಗೊತ್ತಿದೆ, ಶರೀರವನ್ನು ಅವರು ತ್ಯಾಗ ಮಾಡಿದ್ದಾರೆ, ಅವರಿಗೆ ಒಂದು ಉತ್ತಮ ಶರೀರವು ಲಭ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ, ಮತ್ತು ಆ ಒಂದು ಅಗಲಿದ ಆತ್ಮಕ್ಕೆ ಉತ್ತಮವಾದಂತಹ ಒಂದು ಒಳಿತಾಗಲಿ ಅಂತ ಹೇಳಿ ಭಗವಂತನ ಒಂದು ಆಶೀರ್ವಾದವು ಅವರಿಗೆ ದೊರಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆದ್ರಿಂದ ಯಾರು ಧೀರರಾಗಿರ್ತಾರೋ ಅವರು ಗೊಂದಲಕ್ಕೆ ಒಳಗಾಗುವುದಿಲ್ಲ. ಯಾಕೆ ಭಗವಂತ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅರ್ಜುನನ ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ರೆ, ನನ್ನವರು, ನನ್ನ ಬಂಧುಗಳು, ಸ್ವಜನ ಮೋಹ, ಇವರನ್ನ ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಜುನ ಹೇಳಿದ್ದಾನೆ. ಆದ್ರಿಂದ ನೀನು ಯಾರು ನಿನ್ನವರು ಅಂತ ಹೇಳ್ತಾ ಇದ್ದೀಯೋ ಅದು ಆ ಶರೀರ ಅದು ನಾಶವಾಗುವಂತಹದ್ದೇ, ಅದು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜೀವಾತ್ಮ ಅದು ಹಿಂದೆ ಬೇರೆ ಯಾವುದೋ ಶರೀರದಲ್ಲಿ ಇತ್ತು, ಈಗ ಯಾವುದೋ ಶರೀರದಲ್ಲಿ ಇದೆ, ಮುಂದೆ ಇನ್ನೊಂದು ಶರೀರಕ್ಕೆ ಹೋಗ್ತದೆ. ನಮಗೆ ಅನೇಕ ಬಂಧು ಬಾಂಧವರು, ತಂದೆ ತಾಯಿಗಳು ಎಲ್ಲರೂ ಕೂಡ ಆಗಿ ಹೋಗಿದ್ದಾರೆ. ನಾವು ಪ್ರತಿ ಸಲ ಶರೀರವನ್ನು ತ್ಯಾಗ ಮಾಡುವಾಗಲೂ ನಮಗೆ ಹೊಸ ಹೊಸ ಬಂಧು ಬಾಂಧವರೆಲ್ಲರೂ ಕೂಡ ಸಿಗ್ತಾ ಇರ್ತಾರೆ. ಆದ್ರಿಂದ ಇದನ್ನ ನಾನು ಇವರು ನನ್ನವರು ಅಂತ ಹೇಳಿ ಜಾಸ್ತಿ ಸಮಯ ನಾವು ತಿಳಿದುಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಕಳೆದು ಹೋಗಲೇಬೇಕು. ಹಾಗಾದ್ರೆ ಅರ್ಜುನ ಹೇಳ್ಬೋದು, ನಾನು ನನ್ನ ಈಗ ಇರುವಂತಹ ಬಂಧು ಬಾಂಧವರ ಒಂದು ಶರೀರಕ್ಕೆ ಶೋಕವನ್ನ ಪಡ್ತೇನೆ, ನನಗೆ ಅವರೇ ಬೇಕು ಹಾಗಂತ ಹೇಳುವುದಿದ್ರು ಕೂಡ ಇಲ್ಲಿ ಉತ್ತರ ಇದೆ. ಏನಂತ ಹೇಳಿದ್ರೆ, ದುಃಖವು ಸುಖ ದುಃಖವು ಅದು ಶಾಶ್ವತವಾಗಿ ಒಂದೇ ರೀತಿಯಾಗಿ ಇರುವಂತದ್ದಲ್ಲ. ಸುಖ ಬಂದ ನಂತರ ದುಃಖ ಬರ್ತದೆ, ದುಃಖ ಬಂದ ನಂತರ ಸುಖ ಬರ್ತದೆ. ಹೇಗೆ ಅಂತ ಹೇಳಿದ್ರೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ಅನಿತ್ಯಸ್ತಾಂತಿ ತಿಕ್ಷಸ್ವ ಭಾರತ. ಹೇ ಕೌಂತೇಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ. ಭರತ ವಂಶಜನೇ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ, ಅವುಗಳಿಂದ ಕ್ಷೋಭೆಗೆ ಒಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಈಗ ಜನರು ಮಳೆ ಬರುವಾಗ ಅದು ಮಳೆಯಿಂದ ತೊಂದರೆ ಆಯಿತು ಅಂತ ಹೇಳ್ತಾರೆ, ಅಥವಾ ಬೇಸಿಗೆ ಬಂದಾಗ ತುಂಬಾ ಸೆಕೆ ತಡೀಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ, ಚಳಿ ಬಂದಾಗ ಈ ಚಳಿ ತುಂಬಾ ಚಳಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಜನರು ಎಷ್ಟೇ ಅದು ಸರಿ ಇಲ್ಲ ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಬರುವುದು ತಪ್ಪುವುದಿಲ್ಲ, ಅದು ಬರ್ತಾನೆ ಇರ್ತದೆ, ಅದು ಒಂದು ಪ್ರಕೃತಿಯ ನಿಯಮ. ಅದೇ ರೀತಿಯಾಗಿ ಯಾರು ಈ ಭೌತಿಕವಾದಂತಹ ಶರೀರವನ್ನ ಪಡೆದಿದ್ದಾರೋ ಅವರು ಒಂದಲ್ಲ ಒಂದು ದಿನ ಶರೀರವನ್ನ ತ್ಯಾಗ ಮಾಡಲೇಬೇಕು, ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಇವತ್ತು ಶರೀರವನ್ನ ತ್ಯಾಗ ಮಾಡಿದ್ರೆ ನಾವು ಇವತ್ತು ಅಳ್ತೇವೆ, ಅವರು ನಾಳೆ ಶರೀರವನ್ನ ತ್ಯಾಗ ಮಾಡಿದ್ರೆ ನಾವು ನಾಳೆ ಅಳ್ತೇವೆ. ಆದ್ರಿಂದ ನಾವು ದುಃಖ ಪಡುವುದು ಅಥವಾ ದುಃಖ ಪಡದೇ ಇರುವಂತಹದ್ದು ಅವರ ಸಾವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ನನಗೆ ಬೇಸಿಗೆ ಕಾಲ ಬೇಡವೇ ಬೇಡ, ಅದು ತುಂಬಾ ಶೆಕೆ ಇದೆ ಅಂತ ಹೇಳಿದ್ರೆ ಬೇಸಿಗೆ ಬರದೇ ಇರುವುದಿಲ್ಲ. ಹಾಗೆ ಯಾವಾಗ ಮಾತ್ರ ಸ್ಪರ್ಶಾಸ್ತು, ಮಾತ್ರ ಅಂತ ಹೇಳಿದ್ರೆ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ, ಐದು ರೀತಿಯಾದಂತಹ ತನ್ಮಾತ್ರೆಗಳಿವೆ. ಈ ತನ್ಮಾತ್ರೆಗಳು ಐದು ರೀತಿಯಾದಂತಹ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಗೆ ಗಳ ಒಂದು ಸಂಪರ್ಕಕ್ಕೆ ಬಂದಾಗ, ಮಾತ್ರ ಸ್ಪರ್ಶ ಬಂದಾಗ ಅದು ಸುಖ ದುಃಖ ದ್ವಂದ್ವಗಳನ್ನು ಅದು ಉಂಟು ಮಾಡ್ತದೆ. ಈ ದ್ವಂದ್ವಗಳಿಂದ ನಾವು ಕ್ಷೋಭೆಗೊಳಗಾಗಬಾರ್ದು, ಅದಕ್ಕೆ ಬದಲಾಗಿ ಏನು ಮಾಡಬೇಕು ಅಂತ ಹೇಳ್ತಾರೆ ಶ್ರೀಕೃಷ್ಣನು, ಅದನ್ನ ಸಹಿಸ್ಲಿಕ್ಕೆ ನಾವು ಕಲಿಬೇಕು. ಅದನ್ನ ಸಹಿಸಿಕೊಂಡು ಯಾರು ಮುಂದುವರಿತಾರೋ ಅವರನ್ನ ನಾವು ಧೀರ ಅಂತ ಹೇಳಿ ಕರೀತೇವೆ. ಯಂ ಹಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಪುರುಷ ಶ್ರೇಷ್ಠನೇ ಅರ್ಜುನನೇ, ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾದವನು. ಈ ರೀತಿಯಾಗಿ ಯಾರು
ಜೀವನದಲ್ಲಿ ಬರುವಂತಹ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸಿ ಅದರಿಂದ ವಿಚಲಿತನಾಗುವುದಿಲ್ಲವೋ ಅವನು ಮೋಕ್ಷಕ್ಕೆ ಅರ್ಹನಾಗಿರ್ತಾನೆ. ಅಂತಹ ವ್ಯಕ್ತಿಯನ್ನ ಇಲ್ಲಿ ಧೀರ ಅಂತ ಹೇಳಿ ಕರೆದಿದ್ದಾರೆ. ಅದರಿಂದ ನಾವು ಇದನ್ನೆಲ್ಲ ಸಹಿಸಿಕೊಳ್ಳಿಕ್ಕೆ ಕಲಿಬೇಕು. ಇದನ್ನ ಸಹಿಸಿಕೊಂಡಾಗ ಏನಾಗ್ತದೆ, ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಭಕ್ತಿ ಮಾಡುವಾಗ ಅನೇಕ ಕಷ್ಟಗಳು ಬರ್ತವೆ. ಯಾಕಂದ್ರೆ ಈ ಪ್ರಪಂಚ ಇರುವುದೇ ಹಾಗೆ, ನಾವು ಯಾವುದೇ ಕೆಲಸವನ್ನ ಮಾಡುವಾಗ ಇವತ್ತು ಇದ್ದ ಹಾಗೆ ನಾಳೆ ಇರುವುದಿಲ್ಲ. ಇವತ್ತು ನಾನು ಜಪ ಮಾಡ್ತೇನೆ, 16 ಸುತ್ತು ಚೆನ್ನಾಗಿ ಮಾಡಿದ್ದೇನೆ, ನಾಳೆ ಅದೇ ರೀತಿಯಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ಬಹುದು, ಸಾಧ್ಯ ಆಗದೇ ಇರಬಹುದು. ಯಾಕೆ ಸಾಧ್ಯ ಆಗುವುದಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ನಡೀತಾ ಇರ್ತವೆ. ಯಾರಿಂದಲೋ ತೊಂದರೆ ಉಂಟಾಗಬಹುದು, ಅದರಿಂದ ನಮ್ಮ ಮನಸ್ಸು ವಿಚಲಿತವಾಗಬಹುದು. ಅಂತಹ ಎಲ್ಲಾ ಘಟನೆಗಳನ್ನು, ಅಂತಹ ಎಲ್ಲಾ ಸಮಸ್ಯೆಗಳನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಿ ಭಗವಂತನ ಭಕ್ತಿಯಲ್ಲಿ ಮುಂದುವರೆದ್ರೆ ಅಂತಹ ವ್ಯಕ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ. ಯಾರು ಈ ರೀತಿಯಾಗಿ ಬರುವಂತಹ ಸಮಸ್ಯೆಗಳನ್ನೇ ಅವುಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಕುಳಿತುಕೊಂಡ್ರೆ, ಅಥವಾ ನನ್ನ ಎಲ್ಲ ದುಃಖಗಳು ದೂರ ಆದ್ಮೇಲೆ ನಾನು ಭಕ್ತಿ ಮಾಡ್ತೇನೆ ಅಂತ ಹೇಳಿದ್ರೆ, ಅಥವಾ ಕೇವಲ ನನ್ನ ದುಃಖಗಳು ದೂರ ಆಗ್ಲಿ ಅಂತ ಹೇಳುವ ಕಾರಣಕ್ಕೆ ಭಕ್ತಿಯನ್ನ ಮಾಡುವುದಾದ್ರೆ, ಅಂತಹವರು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗೆಂದ್ರೆ ನಾನು ಸಮುದ್ರದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಹೋದಾಗ ಈ ಸಮುದ್ರದ ಅಲೆಗಳೆಲ್ಲ ನಿಂತು ಹೋಗ್ಲಿ, ನಂತರ ನಾನು ಸ್ನಾನ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಸಮುದ್ರ ಅಲೆಗಳು ನಿಲ್ಲುವುದಿಲ್ಲ, ನಾನು ಸ್ನಾನ ಮಾಡುವುದಿಲ್ಲ. ಆದ್ರೆ ಏನು ಮಾಡಬೇಕು, ಜೀವನದಲ್ಲಿ ದುಃಖಗಳು ಬರ್ತಾ ಇರ್ತವೆ, ಸುಖಗಳು ಬರ್ತಾ ಇರ್ತವೆ. ಸುಖ ದುಃಖ ಬಂದಾಗ ಸಮಾನವಾಗಿ ಅದನ್ನ ಸ್ವೀಕಾರ ಮಾಡಿ ಭಗವಂತನ ಭಕ್ತಿಯನ್ನ ಯಾರು ಮಾಡ್ತಾರೋ ಅಂತಹವರು ಆ ಮೋಕ್ಷಕ್ಕೆ ಅರ್ಹರಾಗ್ತಾರೆ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತ ಅನಯೋ ತತ್ವದರ್ಶಿಭಿಃ. ಅಸ್ತಿತ್ವದಲ್ಲಿ ಇಲ್ಲದಿರುವುದು ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಇಲ್ಲಿ ಭಗವಂತ ಒಂದು ಸರಿಯಾದಂತಹ ಶಾಸ್ತ್ರದ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ನಾವೇನೇ ಮಾತನಾಡುವುದಿದ್ರು ಪ್ರಮಾಣವನ್ನ ಕೊಟ್ಟು ಮಾತನಾಡಬೇಕು. ಹೇಗೆ ಈ ಒಂದು ನ್ಯಾಯಾಲಯದಲ್ಲಿ ಹೇಗೆ ಮಾತನಾಡ್ತಾರೆ ಅವರು, ಸರಿಯಾದಂತಹ ಪ್ರಮಾಣ ಇದು ಈ ರೀತಿಯಾಗಿದೆ, ಈ ಅದರಿಂದ ಈಗ ಈ ರೀತಿಯಾಗಿ ನಾವು ಮಾಡಬೇಕು, ಹಾಗೆ ಅವರು ಪ್ರಮಾಣಭೂತವಾಗಿ ಮಾತನಾಡ್ತಾರೆ. ಹಾಗೆ ನಾವು ಕೂಡ ಆಧ್ಯಾತ್ಮಿಕ ವಿಷಯಗಳನ್ನ ಇನ್ನೊಬ್ಬರಿಗೆ ತಿಳಿಸುವಾಗ ಅವರಿಗೆ ಪ್ರಮಾಣಿಭೂತವಾಗಿ ಮಾತನಾಡಿದ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ಹಾಗೆ ಭಗವಂತನು ಕೂಡ ಶಾಸ್ತ್ರದ ಒಂದು ನಿರ್ಣಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂತಹದ್ದು ಅಂತ ಹೇಳಿದ್ರೆ ಈ ಐಹಿಕ ದೇಹ, ಅಂದ್ರೆ ಶಾಶ್ವತವಾಗಿ ಈ ಐಹಿಕ ದೇಹ ಇರುವಂತದ್ದಲ್ಲ. ಇದು ಇವತ್ತು ಇದೆ, ನಿನ್ನೆ ಇರಲಿಲ್ಲ, ನಾಳೆಯೂ ಕೂಡ ಇರುವುದಿಲ್ಲ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದಿಂದ ಪಂಚಮಹಾಭೂತಗಳಿಂದ ಆಗಿರುವಂತಹ ಈ ಶರೀರ ಮಣ್ಣಿನಿಂದ ಬಂದದ್ದು ಮತ್ತು ಮಣ್ಣಿಗೆ ಸೇರುವಂತಹದ್ದು. ಶರೀರದಲ್ಲಿ ಹೆಚ್ಚಿನ ಭಾಗ ಇರುವಂತಹದ್ದು ಮಣ್ಣು, ನಂತರ ನೀರು, ಗಾಳಿ, ಬೆಂಕಿ, ಆಕಾಶ ಎಲ್ಲವೂ ಕೂಡ ಇದೆ. ಇದು ನಿನ್ನೆ ಇರಲಿಲ್ಲ, ಇವತ್ತು ಇದೆ, ಮತ್ತೆ ನಾಳೆ ಇರುವುದಿಲ್ಲ. ಇದು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಿರಂತರವಾಗಿರುವಂತಹದ್ದು ಯಾವುದು, ಆತ್ಮ. ಅದು ಯಾವತ್ತೂ ಸಾವನ್ನ ಕಾಣುವುದಿಲ್ಲ, ಅದು ಶಾಶ್ವತವಾಗಿ ಇರುವಂತಹದ್ದು. ಅದು ಕೇವಲ ಶರೀರವನ್ನಷ್ಟೇ ಬದಲಾಯಿಸ್ತದೆ, ನಾವು ಬಟ್ಟೆಯನ್ನ ಬದಲಾಯಿಸಿದಂತೆ. ಆ ಬಟ್ಟೆ ಹಳೆದಾದ ಮೇಲೆ ಇನ್ನೊಂದು ಬಟ್ಟೆಯನ್ನ ನಾವು ಪಡೆಯುತ್ತೇವೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಶರೀರ ಈಗಲೂ ಕೂಡ ಇದಕ್ಕೆ ಜೀವ ಅಂತ ಹೇಳಿ ಇಲ್ಲ. ಈ ಶರೀರ ಕೆಲಸ ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಆ ಜೀವಾತ್ಮ ಒಳಗೆ ಇದ್ದಾನೆ. ಆ ಜೀವಾತ್ಮ ಇರುವುದರಿಂದ ಈ ಶರೀರದಲ್ಲಿ ಕೆಲಸವು ನಡೆಯುತ್ತಾ ಇದೆ. ಆ ಜೀವಾತ್ಮನ ಇರುವಿಕೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಪ್ರಜ್ಞೆಯ ಮೂಲಕ. ಈ ಶರೀರಕ್ಕೆ ಪ್ರಜ್ಞೆ ಇದೆ ಅಂತ ಹೇಳಿದ್ರೆ ಆ ಜೀವಾತ್ಮ ಅಲ್ಲಿ ಇದ್ದಾನೆ ಅಂತ ಹೇಳಿ ಅರ್ಥ. ಒಂದು ಕೋಣೆಯಲ್ಲಿ ಬೆಳಕು ಇದೆ ಅಂತ ಹೇಳಿದ್ರೆ ಅಲ್ಲಿ ದೀಪ ಉರಿತಾ ಇದೆ ಅಂತ ಹೇಳಿ ಅರ್ಥ. ಹಾಗೆ ಈ ಶರೀರವನ್ನ ಯಾರಾದರೂ ಮುಟ್ಟಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಆ ಶರೀರದಲ್ಲಿ ಜೀವಾತ್ಮ ಇದ್ದಾನೆ. ಅಂದ್ರೆ ಈ ಶರೀರ ಯಾವತ್ತೂ ಕೂಡ ಜೀವ ಇದ್ದದ್ದು ಅಂತಿಲ್ಲ, ಇದು ಯಾವತ್ತೂ ಮೃತವ ಶರೀರವೇ ಆಗಿದೆ. ಆದ್ರೆ ಆ ಜೀವಾತ್ಮನ ಒಂದು ಇರುವಿಕೆಯಿಂದ ಅದು ಕೆಲಸ ಮಾಡುವ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಮತ್ತೆ ಯಾವಾಗ ಜೀವಾತ್ಮನು ಬಿಟ್ಟು ಹೋಗ್ತಾನೋ ಅದು ಮತ್ತೆ ಆ ಒಂದು ಭೂಮಿಯನ್ನ ಸೇರಿಕೊಳ್ಳುತ್ತದೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅವಿನಾಶಿತು ತದ್ವಿಧಿ ಯೇನ ಸರ್ವಮಿದಂ ತತಂ
ವಿನಾಶಮ ವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮ್ ಅರ್ಹತಿ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರು ನಾಶ ಮಾಡಲಾರರು. ಈಗ ಅರ್ಜುನ ಇಲ್ಲಿ ನಾಶ ಮಾಡಲಿಕ್ಕೆ ಹೊರಟಿರುವಂತಹದ್ದು ಭೀಷ್ಮದ್ರೋಣಾದಿಗಳ ಶರೀರವನ್ನು. ಆ ಶರೀರವು ಅದು ನಾಶವನ್ನು ಹೊಂದುವಂತಹದ್ದು. ಈಗ ಅರ್ಜುನನ ಕೈಯಲ್ಲಿ ನಾಶವಾಗದೇ ಇದ್ರೆ ನಾಳೆ ಅವರು ಶರೀರವನ್ನು ತ್ಯಾಗ ಮಾಡಲೇಬೇಕು. ಶಾಶ್ವತವಾಗಿ ಇಲ್ಲಿ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಜೀವಾತ್ಮ ಯಾವುದು ಏನಿದೆ ಅದು ನಾಶ ಇಲ್ಲದೇ ಇರುವಂತಹದ್ದು. ಈಗ ಯುದ್ಧದಲ್ಲಿ ಯಾರೆಲ್ಲ ಇಲ್ಲಿ ಸಾಯ್ತಾರೋ ಅವರ ಶರೀರವು ಮಾತ್ರ ನಾಶವಾಗ್ತದೆ, ಜೀವಾತ್ಮನು ನಾಶ ಆಗುವುದಿಲ್ಲ, ಅದು ಇನ್ನೊಂದು ಶರೀರವನ್ನ ಪಡೆಯುತ್ತದೆ. ಆದರೆ ಇದರ ಅರ್ಥ ನಾವು ಯಾರ ಶರೀರವನ್ನು ಕೂಡ ನಾಶ ಮಾಡಬಹುದು ಅಂತ ಅಲ್ಲ, ಯಾಕಂದ್ರೆ ಆ ಅಧಿಕಾರ ನಮಗಿಲ್ಲ. ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಜೀವಾತ್ಮ ಯಾವಾಗ ಹೋಗಬೇಕು, ಅದು ಯಾವ ಶರೀರಕ್ಕೆ ಹೋಗಬೇಕು, ಅವರ ಕರ್ಮ ಏನಿದೆ, ಇದೆಲ್ಲವನ್ನು ಕೂಡ ಆ ಭಗವಂತನೇ ನಿರ್ಧಾರ ಮಾಡ್ತಾನೆ ಅಥವಾ ದೇವತೆಗಳ ಮೂಲಕ ಅದನ್ನ ಮಾಡಿಸ್ತಾನೆ. ನಾವು ಅದನ್ನ ನಮ್ಮ ಕೈಗೆ ಎತ್ತಿಕೊಳ್ಳುವಂತಹ ಕೆಲಸವನ್ನ ಮಾಡಬಾರದು. ಹೇಗೆ ಒಂದು ಕಾನೂನನ್ನ ನಾವು ಕೈಗೆ ಎತ್ತಿಕೊಂಡ್ರೆ ನಮಗೆ ಶಿಕ್ಷೆ ಆಗ್ತದೆ, ಹಾಗೆ ಭಗವಂತನು ಮಾಡಿರುವಂತಹ ವಿಧಿಸಿರುವಂತಹ ನಿಯಮಗಳನ್ನ ನಾವು ನಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಹೋದ್ರೆ ಅದರಿಂದ ನಮಗೆ ಶಿಕ್ಷೆಯು ಉಂಟಾಗುತ್ತದೆ. ಅದರಿಂದ ಯಾವ ಶರೀರವನ್ನು ಕೂಡ ನಾಶ ಮಾಡುವಂತಹ ಅಧಿಕಾರ ನಮಗಿಲ್ಲ. ಹಾಗೆ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಆ ಜೀವಾತ್ಮನ ಒಂದು ಒಂದು ಗಾತ್ರದ ಕುರಿತಾಗಿ ಹೇಳ್ತಾರೆ. ಒಂದು ಕೂದಲಿನ ತುದಿಯ 10,000 ಭಾಗದ ಒಂದು ಭಾಗದಷ್ಟು ಆ ಒಂದು ಜೀವಾತ್ಮನ ಗಾತ್ರ ಇದೆ. ಈಗ ಕೂದಲಿನ ಒಂದು ತುದಿ ಅಂದ್ರೆ ಎಷ್ಟು ಸಣ್ಣದು ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಆ ಒಂದು ತುದಿಯಲ್ಲಿ ಎಷ್ಟು ಒಂದು ಬಿಂದು, ಅದು ಎಷ್ಟು ಸಣ್ಣ ಬಿಂದು ಇರುತ್ತದೆ, ಅದನ್ನ ನಾವು 10,000 ಭಾಗ ಮಾಡಬೇಕು. ಮೊದಲು 2 ಭಾಗ ಮಾಡಿ ನಂತರ 4 ಭಾಗ, ಹಾಗೆ 10,000 ಸಲ ಭಾಗ ಮಾಡಿದ್ರೆ ಆ 10,000ದಲ್ಲಿ ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡ್ರೆ ಅದು ಆ ಜೀವಾತ್ಮನ ಒಂದು ಗಾತ್ರಕ್ಕೆ ಸಮಾನವಾಗುತ್ತದೆ. ಅಂತವಂತ ಇಮೇ ದೇಹ ನಿತ್ಯ ಸ್ಯೋಕ್ತ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೇ ಅರ್ಜುನನೇ ಯುದ್ಧ ಮಾಡು. ಹೀಗೆ ಭಗವಂತ ಆ ಒಂದು ಆತ್ಮದ ಜ್ಞಾನವನ್ನ ಬಹಳ ಸುಂದರವಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಅಳತೆಗೆ ಸಿಕ್ಕದಿರುವಂಥದ್ದು, ಯಾರಿಗೂ ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಜೀವಾತ್ಮನನ್ನ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಶಾಸ್ತ್ರವು ತಿಳಿಸಿರುವ ಕಾರಣದಿಂದ ನಮಗೆ ತಿಳಿತಾ ಇದೆ. ಬಾಲಾಗ್ರ ಶತಭಾಗಸ್ಯ ಅಥವಾ ಕೇಶಾಗ್ರ ಶತಭಾಗಸ್ಯ ಶತದಾ ಕಲ್ಪಿತಸ್ಯ ಚ, ಆ ಕೂದಲಿನ 10,000 ಭಾಗದ ಒಂದು ಭಾಗ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಅದನ್ನ ನೋಡಿದಂತಹ ಅವರು ಯಾರೂ ಇಲ್ಲ. ಈ ಒಂದು ಆಧುನಿಕ ವಿಜ್ಞಾನಕ್ಕೆ ಅದರ ಬಗ್ಗೆ ಯಾವ ಮಾಹಿತಿಯೂ ಕೂಡ ಇಲ್ಲ. ಅದರಿಂದ ಆ ಜೀವಾತ್ಮ ನಾಶ ಆಗುವುದಿಲ್ಲ. ಅರ್ಜುನ, ನೀನು ಯುದ್ಧವನ್ನ ಮಾಡು, ಯಾಕಂದ್ರೆ ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ಇದನ್ನ ಮಾಡುವುದರಿಂದ ನಿನಗೆ ನೀನು ಯಾವುದೇ ದುಃಖವನ್ನ ಪಡಬೇಕಾದಂತಹ ಅಗತ್ಯ ಇಲ್ಲ. ಯಾ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ. ಏಕೆಂದರೆ ಆತ್ಮನು ಕೊಲ್ಲುವುದು ಇಲ್ಲ, ಕೊಲ್ಲಲ್ಪಡುವುದು ಇಲ್ಲ. ಇಲ್ಲಿ ವ್ಯಕ್ತಿಯು ಏನೇ ಕಾರ್ಯವನ್ನ ಮಾಡುವುದಿದ್ರೂ ಕೂಡ ಅದು ಆ ಒಂದು ಪ್ರಕೃತಿಯ ಗುಣಗಳಿಂದ ಮಾಡುವಂತಹದ್ದು. ಹಾಗಾಗಿ ಆ ಆತ್ಮನನ್ನ ಯಾರಿಗೂ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ಆತ್ಮವು ಯಾರಿಂದಲೂ ಕೂಡ ಕೊಲ್ಲಲ್ಪಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಮುಂದಕ್ಕೆ ನೋಡ್ತೇವೆ. ಹೇಗೆ ಈ ಜೀವಾತ್ಮನು ಯಾವುದೇ ಒಂದು ಶಸ್ತ್ರದಿಂದ, ಅದು ಪಂಚಭೂತಗಳಿಂದ ಆಗಿರುವಂತಹ ಯಾವುದೇ ರೀತಿಯಾದ ಶಸ್ತ್ರಗಳಿಂದಲೂ ಅದನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ವ್ಯಕ್ತಿಯನ್ನು ನಾವು ಸಾಯಿಸ್ಬೇಕು ಅಂತ ಹೇಳಿದ್ರೆ ಒಂದ ಕತ್ತಿಯಿಂದ ಇರಿದು ಸಾಯಿಸಬಹುದು, ಅಥವಾ ಅದು ಮಣ್ಣಿನಿಂದ ಬಂದಂತಹ ಒಂದು ವಸ್ತು, ಕತ್ತಿ ಅಥವಾ ಒಂದು ಕಬ್ಬಿಣ. ಹಾಗೆ ಗಾಳಿಯಿಂದ ಅದನ್ನು ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗಾಳಿಯಿಂದ ಅಥವಾ ಹೆಚ್ಚಿನ ಒಂದು ಶಾಖದಿಂದ ಜನರು ಸಾಯ್ತಾರೆ, ಅಥವಾ ಗಾಳಿಯಿಂದ ಜನರನ್ನು ಸಾಯಿಸಬಹುದು, ಅಥವಾ ನೀರಿನಲ್ಲಿ ಹಾಕಿ ವ್ಯಕ್ತಿಯನ್ನು ಸಾಯಿಸಬಹುದು. ಹೀಗೆ ಯಾವುದೇ ರೀತಿಯಲ್ಲಿ ನಾವು ಒಬ್ಬ ವ್ಯಕ್ತಿಯ ಒಂದು
ಪ್ರಾಣ ಹಾನಿಯಾಗ್ತದೆ ಅಥವಾ ಅವನು ಶರೀರ ತ್ಯಾಗ ಮಾಡಬೇಕಾಗಿ ಬರ್ತದೆ ಅಂತ ಹೇಳ್ತೇವೋ ಆ ಯಾವುದೇ ವಿಧಾನದಿಂದಲೂ ಆತ್ಮನನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವು ಶಾಶ್ವತವಾಗಿಯೇ ಇರುವಂತಹದ್ದು. ಆದ್ರಿಂದ ಭಗವಂತ ಇಲ್ಲಿ ಹೇಳುವಂತಹದ್ದು, ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಾಹನ್ಯತೆ ಹನ್ಯಮಾನೇ ಶರೀರೇ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದೂ ಇಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದೂ ಇಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಇಪ್ಪತ್ತೊಂದು, ವೇದಾವಿನಾಶಿನಂ ನಿತ್ಯಂ ಯಏನಂ ಅಜಮವ್ಯಯಂ ಕಥಂ ಸಾ ಪುರುಷಾಪಾರ್ಥ ಕಂ ಘಾತಯತಿ ಹಂತಿಕಂ. ಹೇ ಪಾರ್ಥ, ಆತ್ಮವು ಅವಿನಾಶಿ, ಅದು ನಿತ್ಯವಾದದ್ದು, ಅದಕ್ಕೆ ಹುಟ್ಟು ಇಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಅದರಿಂದ ಅರ್ಜುನನಲ್ಲಿ ಭಗವಂತ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಆತ್ಮನು ಅವಿನಾಶಿ ಅಂತ ಹೇಳಿ ಯಾರು ತಿಳ್ಕೊಂಡಿದ್ದಾರೋ, ಆತನು ನಿತ್ಯವನಾಗಿದ್ದಾನೆ ಅಂತ ಹೇಳಿ ಯಾರು ತಿಳ್ಕೊಂಡಿದ್ದಾರೋ, ಅವನು ಯಾರನ್ನು ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ಯುದ್ಧದಲ್ಲಿ ಅರ್ಜುನನು ಮಾಡ್ತಾ ಇರುವಂತಹ ಕಾರ್ಯ ಏನು? ಆ ಜೀವಾತ್ಮ ಏನಿದೆ ಅದು ಯಾವಾಗ ಅಧರ್ಮದ ಪಥದಲ್ಲಿ ನಡೀತಾ ಇದೆಯೋ ಆ ಅಧರ್ಮದಿಂದ ಆ ಒಂದು ಜೀವಾತ್ಮನನ್ನ ಪಾರು ಮಾಡುವಂತಹ ಕೆಲಸವನ್ನ ಅರ್ಜುನನು ಮಾಡ್ತಾ ಇದ್ದಾನೆ. ಅವನನ್ನ ಅಥವಾ ಆ ಅಧರ್ಮಿಗಳನ್ನ ಹಾಗೆ ಬಿಟ್ರೆ ಏನಾಗ್ತದೆ, ಅವರು ಇನ್ನಷ್ಟು ಅಧರ್ಮ ಕಾರ್ಯಗಳನ್ನ ಮಾಡಿ ತಮ್ಮ ಒಂದು ಅಸ್ತಿತ್ವವನ್ನ ಇನ್ನಷ್ಟು ಕೀಳು ಮಾಡಿಕೊಳ್ತಾರೆ ಅಥವಾ ಅವರು ಮತ್ತಷ್ಟು ತೊಂದರೆಗೆ ತಮ್ಮನ್ನ ತಾವು ತೊಂದರೆಗೆ ಒಳಪಡಿಸಿಕೊಳ್ತಾರೆ. ಆದ್ರಿಂದ ಈ ಯುದ್ಧವನ್ನ ಮಾಡುವ ಮೂಲಕ ಧರ್ಮವನ್ನ ಸ್ಥಾಪನೆ ಮಾಡಿದ್ರೆ ಜನರು ಧರ್ಮದ ಕಾರ್ಯದಲ್ಲಿ ಅಥವಾ ಧಾರ್ಮಿಕವಾಗಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ, ನೀನು ಯುದ್ಧವನ್ನ ಮಾಡದೇ ಇದ್ರೆ ಅಧರ್ಮವು ಎಲ್ಲ ಕಡೆ ಪಸರಿಸ್ತದೆ, ಇದರಿಂದ ಜನರು ಅಧರ್ಮಿಗಳಾಗ್ತಾರೆ, ಅದರಿಂದ ಆ ಜೀವಾತ್ಮನು ಇನ್ನಷ್ಟು ಪತನವನ್ನ ಹೊಂದುತ್ತಾನೆ, ಅತನು ನರಕಕ್ಕೆ ಹೋಗಬೇಕಾಗುತ್ತದೆ. ಹಾಗೆ ಮನು ಸಂಹಿತೆಯಲ್ಲಿ ಹೇಳಿರುವಂತೆ ಯಾವ ವ್ಯಕ್ತಿ ಈ ಒಂದು ಮರಣದಂಡನೆಯನ್ನ ಪಡೆಯುತ್ತಾನೋ ಆತನಿಗೆ ಮುಂದಿನ ಜನ್ಮದಲ್ಲಿ ತಾನು ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಇರುವುದಿಲ್ಲ. ಅಂದ್ರೆ ಆತನು ಪಡಬೇಕಾದಂತಹ ಶಿಕ್ಷೆಯನ್ನ ಅವನು ಪಡೆದಾಯಿತು. ಯಾವಾಗ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾನೋ ಅಂತಹ ವ್ಯಕ್ತಿಗೆ ರಾಜನು ಮರಣದಂಡನೆಯನ್ನ ವಿಧಿಸಿದಾಗ ಆ ಮರಣದಂಡನೆಯನ್ನ ಪಡೆದಂತಹ ವ್ಯಕ್ತಿಗೂ ಕೂಡ ಆ ಒಂದು ಪಾಪದಿಂದ ಮುಕ್ತಿಯು ದೊರೆಯುತ್ತದೆ. ಹಾಗೆ ಆ ರಾಜನು ಯಾರು ಅವರಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾನೋ ಅವನಿಗೂ ಕೂಡ ಪುಣ್ಯವು ಲಭಿಸ್ತದೆ. ಕ್ಷಮಿಸಿ, ಈ ರೀತಿಯಾಗಿ ಆ ಯಾವ ರಾಜನು ಈ ಒಂದು ಮರಣದಂಡನೆಯ ಶಿಕ್ಷೆಯನ್ನ ಕೊಡ್ತಾನೋ ಆತನಿಗೂ ಅದರಿಂದ ಒಳಿತಾಗ್ತದೆ. ಒಂದು ವೇಳೆ ರಾಜ ಆ ರೀತಿಯಾಗಿ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಅವನಿಗೂ ಅದರಿಂದ ಪಾಪ ಬರ್ತದೆ, ಯಾಕಂದ್ರೆ ನೀನು ಸರಿಯಾಗಿ ಧರ್ಮವನ್ನ ಪಾಲನೆ ಮಾಡ್ತಾ ಇಲ್ಲ ಮತ್ತು ಆ ಮರಣದಂಡನೆಯ ಸಿಗ್ಬೇಕಾದಂತಹ ವ್ಯಕ್ತಿ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸದೇ ಇದ್ರೆ ಅವನಿಗೆ ಸತ್ತ ನಂತರ ಆತನು ನರಕಕ್ಕೆ ಹೋಗಿ ಅಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಈ ರೀತಿ ಇಲ್ಲಿ ಧರ್ಮಕ್ಕೆ ಅನುಕೂಲಕರವಾಗಿ ಅರ್ಜುನನು ಮಾಡುವಂತಹ ಯುದ್ಧ, ಅದರಿಂದ ಎಲ್ಲರಿಗೂ ಕೂಡ ಒಳಿತೇ ಉಂಟಾಗುತ್ತದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಹಿಂದಿನ ಶ್ಲೋಕಕ್ಕೆ ಅನುಗುಣವಾಗಿ ಇನ್ನೊಂದು ಮಾತನ್ನು ಹೇಳಬೇಕು. ಏನಂತ ಹೇಳಿದ್ರೆ ಈ ಒಂದು
ರೋಗ ಬಂದಾಗ ಆತನಿಗೆ ಔಷಧವನ್ನ ಕೊಡ್ತಾರೆ. ಈ ಔಷಧವನ್ನ ಕೊಡುವಂತಹ ಸಮಯದಲ್ಲಿ ಅವನಿಗೆ ಬಹಳಷ್ಟು ಪಥ್ಯಗಳನ್ನ ಹೇಳ್ತಾರೆ. ಆತನಿಗೆ ಕೆಲವೊಂದು ವಿಚಾರಗಳನ್ನ ಮಾಡಬಾರದು. ಈಗ ಅಜೀರ್ಣ ಇದ್ರೆ ಆತನಿಗೆ ಘನವಾದಂತಹ ವಸ್ತುಗಳನ್ನ ಅವನು ಸ್ವೀಕಾರ ಮಾಡಬಾರದು. ಅದರ ಅರ್ಥ ಆತನ ಒಳಿತಿಗೋಸ್ಕರನೇ ಅದು ಮಾಡ್ತಾ ಇರುವಂತಹದ್ದು. ಹಾಗೆ ಈಗ ಅರ್ಜುನ ಮಾಡ್ತಾ ಇರುವಂತಹ ಯುದ್ಧ ಅದು ದುರ್ಯೋಧನಾದಿಗಳಿಗೂ ಕೂಡ ಒಳಿತನ್ನೇ ಉಂಟು ಮಾಡ್ತಾ ಇದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಇದನ್ನ ಭೀಷ್ಮಾಚಾರ್ಯರೇ ಹೇಳುವಂತಹದ್ದು, ಯಾರೆಲ್ಲ ಅರ್ಜುನನ ಬಾಣಕ್ಕೆ ಗುರಿಯಾಗಿ ತಮ್ಮ ಶರೀರವನ್ನ ತ್ಯಾಗ ಮಾಡಿದ್ರೋ ಅವರೆಲ್ಲರೂ ಕೂಡ ಮುಕ್ತಿಯನ್ನ ಹೊಂದಿದ್ರು. ಆ ಭಗವಂತನ ಮುಂದೆ ಯಾರೆಲ್ಲ ಶರೀರವನ್ನ ತ್ಯಾಗ ಮಾಡಿದ್ರೋ ಅವರೆಲ್ಲರೂ ಕೂಡ ಮೋಕ್ಷವನ್ನ ಪಡೆದ್ರು ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಕೂಡ ಒಳಿತನ್ನ ಮಾಡುವಂತಹ ಧಾರ್ಮಿಕವಾದಂತಹ ಕಾರ್ಯವನ್ನೇ ಅರ್ಜುನನು ಇಲ್ಲಿ ಮಾಡ್ತಾ ಇದ್ದಾನೆ. 23ನೇ ಶ್ಲೋಕ ಇದು. ಆ ಒಂದು ಜೀವಾತ್ಮನ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನಾಶೋಷಯತಿ ಮಾರುತಃ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಈ ಆತ್ಮ ನಾವು ಸಾಮಾನ್ಯವಾಗಿ ಶರೀರವನ್ನು ನಾಶ ಮಾಡಲಿಕ್ಕೆ ಶಸ್ತ್ರಗಳನ್ನು ಬಳಸಬಹುದು, ಅಗ್ನಿಗೆ ಹಾಕಿ ಸುಡಬಹುದು, ಅಥವಾ ನೀರಿನಲ್ಲಿ ಮುಳುಗಿಸಿ ಒಬ್ಬ ವ್ಯಕ್ತಿಯನ್ನು ಸಾಯಿಸಬಹುದು, ಅಥವಾ ಗಾಳಿಯಲ್ಲಿ ಅಂದ್ರೆ ಅವನನ್ನ ಸುಮ್ಮನೆ ಆಹಾರ ಏನು ಕೊಡದೆ ಅವನನ್ನ ಒಣಗಿಸಿ ಬಿಟ್ರೆ ಅವನು ಶರೀರ ಕ್ಷೀಣವಾಗಿ ಸಾಯ್ತಾನೆ. ಯಾವುದೇ ಆಹಾರ ನೀರು ಕೊಡದೆ ಜೈಲಿನಲ್ಲಿ ಹಾಕಿಬಿಟ್ರೆ ಯಾರನ್ನಾದ್ರೂ ಅವನು ಹಾಗೆ ಸಮಯ ಕಳೆದಾಗ ಅವನು ಸತ್ತು ಹೋಗ್ತಾನೆ. ಈ ರೀತಿ ಆತ್ಮನನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮನನ್ನ ಶಸ್ತ್ರಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಜೀವಾತ್ಮ ಪಂಚಭೂತಗಳಿಂದ ಆಗಿರುವಂತಹ ಒಂದು ವಸ್ತು ಅಲ್ಲ. ಆ ಜೀವಾತ್ಮನು ಸಚ್ಚಿದಾನಂದ ವಿಗ್ರಹ ಅಥವಾ ಸಚ್ಚಿದಾನಂದ ವ್ಯಕ್ತಿ ಆಗಿದ್ದಾನೆ. ಅಂದ್ರೆ ಸತ್ ಅಂತೇಳಿ ಯಾವಾಗ್ಲೂ ಇರುವವನು, ಚಿತ್ ಅಂತ ಹೇಳಿದ್ರೆ ಎಲ್ಲಾ ಜ್ಞಾನವನ್ನು ಹೊಂದಿರುವವನು ಮತ್ತು ಆನಂದ ಸಂಪೂರ್ಣವಾದಂತಹ ಆನಂದವನ್ನು ಹೊಂದಿರುವಂತಹವನು. ಆದ್ರೆ ಈ ಸಮಯದಲ್ಲಿ ಈ ಒಂದು ಭೌತಿಕ ಶರೀರದಲ್ಲಿ ಆತನು ಬಂಧಿಯಾಗಿರುವ ಕಾರಣದಿಂದ ಆತನ ಸಚ್ಚಿದಾನಂದ ರೂಪ ಈಗ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇಗಂದ್ರೆ ಒಬ್ಬ ವ್ಯಕ್ತಿ ತನ್ನ ಸುತ್ತ ಒಂದು ಈ ಬೇತಾಳನನ್ನ ಹಾಕಿಕೊಂಡ ಹಾಗೆ ನಾವು ಜಾತ್ರೆಗಳಲ್ಲೆಲ್ಲ ನೋಡ್ತೇವೆ. ಆ ಬೇತಾಳನ ಒಳಗೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಕುಣಿದ ಹಾಗೆ ಬೇತಾಳನು ಕೂಡ ಕುಣಿಯುತ್ತಾನೆ. ಆದ್ರೆ ಆ ಒಳಗಿರುವಂತಹ ವ್ಯಕ್ತಿಗೆ ಹೆಚ್ಚು ಸ್ವಾತಂತ್ರ್ಯ ಇರುವುದಿಲ್ಲ, ಅವನಿಗೆ ಎಂದಿನಂತೆ ಓಡ್ಲಿಕ್ಕೆ ಆಗುದಿಲ್ಲ ಅಥವಾ ಎಲ್ಲರನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಆ ಒಂದು ಸಣ್ಣ ಕಿಟಕಿಯ ಮೂಲಕ ಅವನು ಸ್ವಲ್ಪ ಮಾತ್ರ ನೋಡಬಹುದಷ್ಟೆ. ಹಾಗೆ ಈ ಶರೀರದಲ್ಲಿ ನಾವು ಬಂದಾಗ ನಮ್ಮ ಎಲ್ಲಾ ಸಾಮರ್ಥ್ಯಗಳು ಕೂಡ ಅದಕ್ಕೊಂದು ಮಿತಿ ಅಂತ ಹೇಳಿ ಬರ್ತದೆ. ಆ ಜೀವಾತ್ಮನಿಗೆ ಎಲ್ಲಾ ಜ್ಞಾನವೂ ಇದೆ, ಆದ್ರೆ ನಮ್ಮ ಅಜ್ಞಾನ ಅದು ಅಷ್ಟೊಂದು ಗಾಢವಾಗಿದೆ. ನಮಗೆ ಎಲ್ಲ ಜ್ಞಾನ ಇಲ್ಲ, ಅಥವಾ ನಮ್ಮ ಇಂದ್ರಿಯಗಳು ಅದು ಬಹಳಷ್ಟು ಸೀಮಿತವಾಗಿದೆ. ಈ ಶರೀರ, ಈ ಒಂದು ಜೀವಾತ್ಮ ಯಾವ ಶರೀರಕ್ಕೆ ಹೋಗುತ್ತದೋ ಆ ಶರೀರದ ಇತಿಮಿತಿಗಳನ್ನ ಅದು ಹೊಂದುತ್ತದೆ. ಹೇಗೆ ಒಂದು ಜೀವಾತ್ಮ ಒಂದು ದೊಡ್ಡ ಆನೆಯ ಶರೀರದಲ್ಲಿ ಇರಬಹುದು, ಆ ಆನೆಗೆ ಏನೆಲ್ಲ ಇತಿಮಿತಿ ಇದೆಯೋ ಅದು ಆ ಜೀವಾತ್ಮನಿಗೆ ಆ ಆನೆಯ ಶರೀರದಲ್ಲಿ ಇರುವ ಸಮಯದ ತನಕ ಅದು ಅನ್ವಯವಾಗ್ತದೆ. ಹಾಗೆಯೇ ಒಂದು ಸಣ್ಣ ಇರುವೆಯ ಶರೀರದಲ್ಲಿಯೂ ಕೂಡ ಆ ಜೀವಾತ್ಮ ಹೋಗ್ತಾನೆ. ಅದು ಬಹಳಷ್ಟು ಒಂದು ಆಶ್ಚರ್ಯಕರವಾದಂತಹ ಸಂಗತಿ. ಈ ಜೀವಾತ್ಮ ಅದು ಹೇಗೆ ಹೋಗಿ ಆಯಾ ಶರೀರದಲ್ಲಿ ಅದು ಹೇಗೆ ಹೋಗಿ ಸೇರಿಕೊಳ್ತದೆ ಅಂತ ಹೇಳಿ, ಎಲ್ಲೆಲ್ಲಿ ಅದು ಹೋಗಿ ಸೇರಿಕೊಳ್ತದೋ ಆ ಶರೀರಕ್ಕೆ ಅನುಗುಣವಾಗಿ ಅದು ವರ್ತಿಸ್ತದೆ. ಅದು ಒಂದು ಹುಲಿಯ ಸಿಂಹದ ಶರೀರದಲ್ಲಿದ್ರೆ ಆ ಸಿಂಹ ಅಥವಾ ಹುಲಿಯ ರೀತಿಯಲ್ಲಿ ಅದು ವರ್ತಿಸ್ತದೆ. ಅದೇ ಒಂದು ಜಿಂಕೆಯ ಶರೀರದಲ್ಲಿದ್ರೆ ಅದು ಒಂದು ಜಿಂಕೆಯ ರೀತಿಯಲ್ಲಿ ಅದು ವರ್ತಿಸ್ತದೆ. ಈ ಎಲ್ಲ ಇತಿಮಿತಿಗಳು ಈ ಶರೀರದ ಕಾರಣದಿಂದ. ಆದ್ರೆ ಆ ಜೀವಾತ್ಮನಿಗೆ ಅದು ಈ ಯಾವುದೇ ಒಂದು ಇತಿಮಿತಿಗಳು ಇರುವುದಿಲ್ಲ. ಅಚ್ಛೇದ್ಯೋ ಅಯಂ ಅದಾಹ್ಯೋ ಅಯಂ ಅಕ್ಲೇದ್ಯ ಅಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಜೀವಾತ್ಮನನ್ನು ಮುರಿಯಲಾಗುವುದಿಲ್ಲ, ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ, ಇದನ್ನು ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ. ಈತನು ನಿತ್ಯನು, ಎಲ್ಲೆಡೆ ಇರುವವನು, ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನವಾಗಿಯೂ
ಒಂದೇ ಆಗಿರುತ್ತಾನೆ. ಈ ರೀತಿ ಭಗವಂತ ಆ ಜೀವಾತ್ಮನ ಲಕ್ಷಣಗಳನ್ನ ಬಹಳ ವಿವರವಾಗಿ ತಿಳಿಸ್ತಾ ಇದ್ದಾನೆ. ನಾನಿನ್ನೊಂದು 10-15 ನಿಮಿಷದಲ್ಲಿ ಮುಗಿಸ್ತೇನೆ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋ ಅಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು. ಆತ್ಮನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಮಾನ್ಯವಾಗಿ ಯಾವುದೇ ಒಂದು ವಿಚಾರವನ್ನ ತಿಳ್ಕೊಳ್ಬೇಕಾದ್ರೂ ನನಗೆ ಅದು ಕಾಣಬೇಕು. ಜನರು ಹೇಳ್ತಾರೆ, ದೇವರನ್ನ ನನಗೆ ತೋರಿಸ್ತೀರಾ, ದೇವರು ಇರುವುದಾದ್ರೆ ನನಗೆ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಆದ್ರೆ ಭಗವಂತನನ್ನ ನೋಡುವಂತಹ ಶಕ್ತಿ ನಮಗಿದೆಯಾ ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಕೆಲವೊಂದು ವಿಚಾರಗಳನ್ನ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ವಿಜ್ಞಾನದಲ್ಲಿಯೂ ಕೂಡ ನಾವು ಹೇಳ್ತೇವೆ ಎಲೆಕ್ಟ್ರಾನ್ಸ್ ಅಂತ ಹೇಳಿ. ಎಲೆಕ್ಟ್ರಾನ್ ಅನ್ನು ನೋಡಿದವರು ಯಾರೂ ಇಲ್ಲ. ಆದ್ರೆ ಅದು ಇದೆ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ? ನಾವು ಯಾವುದಾದ್ರೂ ಒಂದು ಉಪಕರಣದಲ್ಲಿ ಅದನ್ನ ಹಾಯಿಸಿದಾಗ ಗೊತ್ತಾಗ್ತದೆ. ನಾವೊಂದು ಬಲ್ಬಿಗೆ ಹಾಕಿದ್ರೆ ಬೆಳಕು ಬರ್ತದೆ, ಅಥವಾ ಈ ಕಂಪ್ಯೂಟರ್, ಈ ಮೊಬೈಲ್, ಇವುಗಳಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇದೆ. ಆದ್ರೆ ಅದು ಎಲ್ಲಿದೆ ಅದು ನಮಗೆ ಕಾಣುವುದಿಲ್ಲ. ನಮಗೇನು ಕಾಣ್ತದೆ? ಅದರ ಒಂದು ಎಫೆಕ್ಟ್ ಅಥವಾ ಅದರ ಒಂದು ಪರಿಣಾಮ ನಮಗೆ ಗೊತ್ತಾಗ್ತದೆ. ಪರಿಣಾಮದಿಂದ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕೇ ವಿನಃ ಅದು ಇರುವಂತೆ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಜೀವಾತ್ಮನನ್ನು ಕೂಡ ಅದರ ಪರಿಣಾಮದಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ವಿಜ್ಞಾನದಲ್ಲಿ ನಾವು ನ್ಯಾನೋ ಮೆಟೀರಿಯಲ್ಸ್ ಅಂತ ಹೇಳ್ತೇವೆ, ನಿಮಗೆ ಗೊತ್ತಿದ್ರೆ. ಅವುಗಳನ್ನು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಸಣ್ಣ ಕಣ. ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬಹುದು? ಅದರ ಪರಿಣಾಮದಿಂದ. ಅದು ಯಾವುದೋ ಒಂದು ಪ್ರಯೋಗ ಮಾಡಿ ಅದರಿಂದ ಉಂಟಾಗುವಂತಹ ಒಂದು ಪರಿಣಾಮ ಏನು ಉಂಟಾಗ್ತದೆ, ಅದರಿಂದ ಅದರ ಇರುವಿಕೆಯನ್ನು ನಾವು ಗುರುತಿಸಬಹುದೇ ವಿನಃ ಅದನ್ನು ನಮ್ಮ ಈ ಒಂದು ಚರ್ಮಚಕ್ಷುವಿನಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಗಾಳಿ, ಗಾಳಿ ಎಲ್ಲ ಕಡೆ ಇದೆ, ಆದರೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗಾಳಿ ಬೀಸುವಾಗ ನಮಗೆ ಗೊತ್ತಾಗ್ತದೆ ಗಾಳಿ ಇದೆ ಅಂತೇಳಿ. ಹಾಗೆ ಆತ್ಮನನ್ನು ಕೂಡ ಈ ಶರೀರದಲ್ಲಿರುವಂತಹ ಪ್ರಜ್ಞೆ ಏನಿದೆ, ಆ ಪ್ರಜ್ಞೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು. ಆ ಪ್ರಜ್ಞೆ ಇಲ್ಲ ಅಂತ ಹೇಳಿದ್ರೆ ವ್ಯಕ್ತಿಯು ಶರೀರವನ್ನ ಬಿಟ್ಟು ಹೋಗಿದ್ದಾನೆ ಅಥವಾ ಅವನು ಮೃತನಾಗಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಆ ಶರೀರ ಆತ್ಮನನ್ನ ನಾವು ಈಗ ಬೇರೆ ಒಂದು, ಈಗ ಒಂದು ಈ ಪೆನ್ ಇದೆ, ಇದು ನನಗೆ ಕಾಣಿಸ್ತದೆ, ಈ ರೀತಿಯಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಕಾಣ್ತೇವೆ, ಆ ರೀತಿಯಾಗಿ ಗ್ರಹಿಸುವಂತವ್ರು. ಆದ್ರೆ ಎಲ್ಲ ವಸ್ತುಗಳನ್ನ ನಾವು ಕೇವಲ ಕಣ್ಣಿನಿಂದಲೇ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ವಸ್ತುಗಳನ್ನ ನಾವು ಕಿವಿಯಿಂದ ಗ್ರಹಿಸ್ತೇವೆ, ಕೆಲವೊಂದು ವಸ್ತುಗಳನ್ನ ನಾಲಗೆಯಿಂದ ಗ್ರಹಿಸ್ತೇವೆ. ಈಗ ನಮಗೆ ನಿಮಗೆ ನಾನು ಸ್ವಲ್ಪ ಹುಡಿ ಮಾಡಿರುವಂತಹ ಉಪ್ಪು ಮತ್ತೆ ಸ್ವಲ್ಪ ಹುಡಿ ಮಾಡಿರುವಂತಹ ಸಕ್ಕರೆ, ಎರಡು ಒಂದೇ ರೀತಿಯಾಗಿ ಪುಡಿ ಮಾಡಿದ್ದಾರೆ, ಅದೆರಡನ್ನು ಕೊಟ್ರೆ ಯಾವುದು ಸಕ್ಕರೆ ಯಾವುದು ಉಪ್ಪು ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ನೋಡಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾಲಗೆಗೆ ಇಟ್ಟರೆ ಗೊತ್ತಾಗ್ತದೆ, ತಕ್ಷಣ ಗೊತ್ತಾಗ್ತದೆ, ಓ ಇದು ಉಪ್ಪು ಇದು ಸಕ್ಕರೆ ಅಂತ ಹೇಳಿ. ಹಾಗೆ ಆ ಒಂದು ಅದೇ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ, ನೀರಿನಲ್ಲಿ ಉಪ್ಪು ಹಾಕಿ ಇನ್ನೊಂದು ನೀರಿನಲ್ಲಿ ಸಕ್ಕರೆ ಹಾಕಿ, ಯಾವ ನೀರಿನಲ್ಲಿ ಸಕ್ಕರೆ ಬೆರೆತಿದೆ ಇನ್ನೊಂದರಲ್ಲಿ ಉಪ್ಪು ಬೆರೆತಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ನೀವು ನಾಲಗೆ ಇಡ್ತೀರೋ ಆಗ ಗೊತ್ತಾಗ್ತದೆ, ಇದು ಉಪ್ಪು ನೀರು, ಇದು ಸಿಹಿ ನೀರು. ಕೆಲವನ್ನ ನಾವು ಕಣ್ಣಿನಿಂದ ಗ್ರಹಿಸ್ತೇವೆ, ಕೆಲವನ್ನ ಕಿವಿಯಿಂದ ಗ್ರಹಿಸ್ತೇವೆ, ಕೆಲವನ್ನ ನಾಲಗೆಯಿಂದ ಗ್ರಹಿಸ್ತೇವೆ. ಹಾಗೆ ಆತ್ಮನನ್ನ ನಾವು ಅದರ ಒಂದು ಪ್ರಜ್ಞೆಯಿಂದ ಗ್ರಹಿಸಬೇಕು. ಕಣ್ಣಿನಿಂದ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಕೇವಲ ಒಂದು ಇಂದ್ರಿಯ, ಅದೇ ರೀತಿಯಾಗಿ ಬೇರೆ ಇಂದ್ರಿಯಗಳು ಇವೆ. ಆದ್ರೆ ಆತ್ಮನನ್ನ ನಾವು ಗ್ರಹಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಶಾಸ್ತ್ರದ ಒಂದು ಸಹಕಾರವನ್ನು ಪಡೆದು ಆ ಶಾಸ್ತ್ರದ ಚಕ್ಷುವಿನಿಂದ ಅಥವಾ ಶಾಸ್ತ್ರ ಚಕ್ಷು ಅಂತ ಹೇಳ್ತೇವೆ ಇದನ್ನು, ಅದರ ಮೂಲಕ ಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಆತ್ಮವು ಅಥವಾ ಜೀವದ ಲಕ್ಷಣಗಳು ಯಾವಾಗಲೂ ಹುಟ್ಟುತ್ತಿರುವುದೆಂದು ಯಾವಾಗಲೂ ಸಾಯುತ್ತಿರುವುದೆಂದು ನೀನು ಭಾವಿಸಿದರು ಮಹಾಬಾಹುವೆ ನೀನು ಶೋಕಿಸಲು ಸಾಧ್ಯ ಕಾರಣವಿಲ್ಲ. ಈಗ ಭಗವಂತ ಅರ್ಜುನನಿಗೆ ಇನ್ನೊಂದು ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅರ್ಜುನ, ಒಂದು ವೇಳೆ ನೀನು ಹೇಳೋದೇ ಸರಿಯಾದ್ರೆ, ಆತ್ಮಕ್ಕೂ ಒಂದು ಹುಟ್ಟಿದೆ, ಆತ್ಮಕ್ಕೂ ಒಂದು ನಾಶ ಇದೆ ಅಂತ ಹೇಳಿ ನೀನು ಹೇಳುವುದಾದ್ರೆ ಅದಕ್ಕೂ ನೀನು ಶೋಕಿಸುವಂತಹ ಕಾರಣ ಇಲ್ಲ. ಇದು ಕೇವಲ ಒಂದು ಮಾತಿಗೆ ಹೇಳುವಂಥದ್ದು ಅಥವಾ ತರ್ಕಕ್ಕೋಸ್ಕರ ಹೇಳುವಂಥದ್ದು. ಈಗ ಯಾರಾದರೂ ಹೇಳ್ಬೋದು, ಆತ್ಮವು ನಾಶವಾಗುತ್ತದೆ, ಆತ್ಮ ನಾಶ ಆಗ್ಲಿಲ್ಲ ಅಂತ ಹೇಳಿ ನೀವು ಹೇಗೆ ಹೇಳ್ತೀರಾ?
ಆತ್ಮವು ಕೂಡ ನಾಶ ಆಗ್ತದೆ, ಸಾಯುವಾಗ ಎಲ್ಲವೂ ನಾಶವಾಯಿತು, ಶೂನ್ಯ ಎಲ್ಲವೂ ಹೋಯಿತು, ಏನು ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅವರು ಹೇಳುವುದೇ ನಿಜವಾದರೂ ಕೂಡ ನೀನು ಶೋಕ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ಸಾಧ್ಯ? ಅದಕ್ಕೆ ಭಗವಂತ ಇಲ್ಲಿ ಹೇಳುವಂತದ್ದು, ಜಾತಸ್ಯ ಹೇ ಧ್ರುವ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರಿಯರ್ಥೇ ನತ್ವಂ ಶೋಚಿತು ಅರ್ಹಸಿ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಒಂದು ವೇಳೆ ಆತ್ಮನು ಸಾಯ್ತಾನೆ ಅಂತ ಹೇಳಿದ್ರೆ, ಸರಿ ಆತ್ಮ ಸಾಯ್ತಾನೆ, ಆತ್ಮ ಯಾವತ್ತಿದ್ರೂ ಸಾಯ್ತಾನಲ್ವಾ, ಹಾಗಿದ್ರೆ ಈಗಲೇ ಯಾಕೆ ಸಾಯಬಾರದು? ಈಗ ನೀನು ನಿನ್ನ ಕರ್ತವ್ಯ ಪಾಲನೆಯಿಂದ ಅವರು ಶರೀರವನ್ನು ತ್ಯಾಗ ಮಾಡಿದ್ರೆ ಅದರಲ್ಲಿ ಅವರಿಗೆ ಒಳಿತಿದೆ. ನೀನು ನಿನ್ನ ಕರ್ತವ್ಯ ಪಾಲನೆ ಮಾಡದೆ ಅವರನ್ನು ಬಿಟ್ಟು ಬಿಟ್ಟೆ ಅಂತ ಹೇಳಿದ್ರೆ ಅವರೇನು ಶಾಶ್ವತವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಇನ್ನಷ್ಟು ಪಾಪ ಕಾರ್ಯಗಳನ್ನು ಮಾಡಿ ಮತ್ತಷ್ಟು ನರಕಕ್ಕೆ ಹೋಗ್ತಾರೆ. ಇದರಿಂದ ನಿನಗೂ ಕೂಡ ಒಂದು ಕಷ್ಟ ಉಂಟಾಗ್ತದೆ, ಅಥವಾ ನಿನಗೂ ಕೂಡ ಪಾಪವು ಬರ್ತದೆ, ಮತ್ತು ಇದರಿಂದ ಯಾರಿಗೂ ಒಳಿತಾಗುವುದಿಲ್ಲ. ಅದರಿಂದ ಈ ಒಂದು ಈ ಯುದ್ಧ ಏನಿದೆ, ಈ ಧರ್ಮ ಯುದ್ಧ ಏನಿದೆ, ಇದನ್ನ ಮಾಡುವುದರಿಂದ ಎಲ್ಲರಿಗೂ ಕೂಡ ಒಳಿತಾಗ್ತದೆ. ಅವ್ಯಕ್ತಾದೇನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾಪರಿ ದೇವನ. ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮಧ್ಯೆ ಕೆಲಕಾಲ ಕಾಣಿಸುತ್ತವೆ, ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣವೆಲ್ಲಿದೆ? ಈ ಕಾಣಿಸುವುದಿಲ್ಲ ಕಾಣಿಸುತ್ತವೆ ಅಂತ ಹೇಳುದು ಏನು ಅಂತ ಹೇಳಿದ್ರೆ, ನಾವು ಈ ಶರೀರವನ್ನ ಧಾರಣೆ ಮಾಡುವುದಕ್ಕಿಂತ ಮೊದಲು ಜೀವಾತ್ಮ ಯಾರಿಗೂ ಕಾಣುವುದಿಲ್ಲ. ನಾವು ತಾಯಿಯ ಒಂದು ಗರ್ಭವನ್ನ ಪ್ರವೇಶ ಮಾಡುವ ಮೊದಲು ಆ ಜೀವಾತ್ಮ ಅದು ಎಲ್ಲಾದರೂ ಇರಬಹುದು. ಅದು ತನ್ನ ಹಿಂದಿನ ಶರೀರದಿಂದ ಮತ್ತೊಂದು ಶರೀರವನ್ನ ಪಡೀಲಿಕ್ಕೆ ಬರುವಾಗ ಅದು ಬಹಳಷ್ಟು ಪ್ರಯಾಣವನ್ನ ಮಾಡಬೇಕಾಗ್ತದೆ. ತಾನು ಮಾಡಿದಂತಹ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಎಲ್ಲದಕ್ಕೂ ಪಾಪ ಪುಣ್ಯಗಳನ್ನ ಲೆಕ್ಕಾಚಾರ ಮಾಡಿ ಅದಕ್ಕೆ ಶಿಕ್ಷೆಯೋ ಅಥವಾ ಸ್ವರ್ಗವೋ ನರಕವೋ ಎಲ್ಲವೂ ಕೂಡ ಅನುಭವಿಸಿ ಅದು ಬರುವಂತಹದ್ದು. ಆ ರೀತಿಯಾಗಿ ಬರುವಂತಹ ಜೀವಾತ್ಮ ಮೊದಲು ಕಾಣಿಸುವುದಿಲ್ಲ ಯಾರಿಗೂ ಕೂಡ. ಯಾವಾಗ ಅದು ಶರೀರ ಧಾರಣೆ ಮಾಡ್ತದೋ ಆಗ ಅದು ಕಾಣಿಸ್ತದೆ, ಮತ್ತೆ ಶರೀರವನ್ನ ಕಳೆದುಕೊಂಡ ಮೇಲೆ ಮತ್ತೆ ಕಾಣಿಸುವುದಿಲ್ಲ. ಇದಕ್ಕೆ ನೀನು ಶೋಕ ಪಡಲಿಕ್ಕೆ ಏನಿದೆ? ಇದು ಎಲ್ಲರೂ ಕೂಡ ಎಲ್ಲ ಕಡೆ ನಡೆಯುವಂತಹದ್ದೇ. ಆದ್ರಿಂದ ಭಗವಂತ ಈ ರೀತಿಯಾಗಿ ತರ್ಕಬದ್ಧವಾಗಿ ಮಾತನಾಡ್ತಾ ಇದ್ದಾನೆ. ಕೊನೆಯದಾಗಿ ಭಗವಂತ ಹೇಳ್ತಾನೆ ಈ ಜೀವಾತ್ಮ ಹೇಗೆ ಅಂತ ಹೇಳಿದ್ರೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವತ್ ಚೈನಮನ್ಯ ಶೃಣೋತಿ ಶ್ರುತ್ವಾ ಪೇನಂ ವೇದನ ಚೈವ ಕಶ್ಚೇತ್. ಈ ಜೀವಾತ್ಮ ಅನ್ನುವಂಥದ್ದು ಬಹಳ ಆಶ್ಚರ್ಯಕರವಾದಂತಹ ವಸ್ತು. ಕೆಲವರು ಆತ್ಮನನ್ನ ಆಶ್ಚರ್ಯದಿಂದ ಕಾಣುತ್ತಾರೆ, ಕೆಲವರು ಅವನನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ, ಮತ್ತೆ ಕೆಲವರು ಅವನು ಆಶ್ಚರ್ಯಕರ ಎನ್ನುವ ಮಾತನ್ನು ಕೇಳುತ್ತಾರೆ, ಇನ್ನು ಕೆಲವರಾದರೂ ಅವನ ವಿಷಯ ಕೇಳಿದರೂ ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾರರು. ಈ ಜೀವಾತ್ಮ ಅನ್ನುವಂಥದ್ದು ಆ ರೀತಿಯಾಗಿ, ಆ ಜೀವಾತ್ಮ ಆ ಭಗವಂತನ ಒಂದು ಅಂಶವಾಗಿದ್ದಾನೆ. ಆ ಭಗವಂತನನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆ ಜೀವಾತ್ಮನನ್ನ ಅರ್ಥ ಮಾಡಿಕೊಳ್ಳುವುದರಿಂದ ಕೂಡ ಸಾಧ್ಯ ಇದೆ. ಅದರಿಂದ ಆ ಆತ್ಮನ ಲಕ್ಷಣ ಹೇಗಿದೆ, ಆ ಆತ್ಮನು ಹೇಗೆ ಶರೀರವನ್ನ ಬದಲಾಯಿಸ್ತಾನೆ, ಇದೆಲ್ಲ ನಮಗೆ ನಾವು ತಿಳಿದುಕೊಳ್ತಾ ಹೋದ್ರೆ ಬಹಳ ಆಶ್ಚರ್ಯಕರವಾದಂತಹ ವಿಚಾರ ಆಗಿರ್ತದೆ ಅದು. ಇದು ನಮಗೆ ಬೇರೆ ಎಲ್ಲೂ ಕೂಡ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಈ ಜೀವಾತ್ಮನಂತದ್ದೇ ಇನ್ನೊಂದು ವಸ್ತು ಪ್ರಪಂಚದಲ್ಲಿ ಇಲ್ಲ. ಸಾಮಾನ್ಯವಾಗಿ ನಾವು ಒಂದು ವಸ್ತುವನ್ನ ನಾವು ಅದನ್ನು ನೋಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ವಸ್ತುವನ್ನ ಹೋಲಿಕೆ ಮಾಡಿ ಹೇಳ್ತೇವೆ. ಈಗ ಯಾರಾದರೂ ರೈಲು ನೋಡ್ಲಿಲ್ಲ, ರೈಲು ಹೇಗಿರ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ನೀವು ಬಸ್ಸು ನೋಡಿದಿರಲ್ಲ, ಅದೇ ರೀತಿಯಾಗಿ ತುಂಬಾ ಬಸ್ಸುಗಳನ್ನ ಒಂದರ ಹಿಂದೆ ಒಂದು ಜೋಡಿಸಿದ್ರೆ ಅದು ರೈಲಿನ ಆಗಿರ್ತದೆ ಅಂತ ಹೇಳ್ಬೋದು. ಎಲ್ಲ ಒಂದಕ್ಕೆ ಒಂದು ಜೋಡಿಸಿದ್ದಾರೆ, ಇಂಜಿನ್ ಮಾತ್ರ ಮುಂದುಗಡೆ ಇರ್ತದೆ, ಒಂದೇ ಇಂಜಿನ್ ಅಲ್ಲಿ ಅಷ್ಟು ಬೋಗಿಗಳನ್ನು ಎಳೆಯುತ್ತಾರೆ ಅಂತ ಹೇಳ್ಬೋದು. ಅದು ಒಂದು ರೀತಿಯಾದಂತಹ ಒಂದು ಉದಾಹರಣೆಯ ಮೂಲಕ ಹೇಳುವಂತದ್ದು. ಆದ್ರೆ ಜೀವಾತ್ಮನ ಬಗ್ಗೆ ಹೇಗೆ ಹೇಳೋದು? ಆ ಜೀವಾತ್ಮನ ಬಗ್ಗೆ ಇರುವ ರೀತಿಯಲ್ಲೇ ಇರುವಂತಹ ಇನ್ನೊಂದು ವಸ್ತು ಇಲ್ಲ. ಆದ್ರಿಂದ ಅದು ಬಹಳ ಆಶ್ಚರ್ಯಕರವಾದಂತಹ ವಸ್ತು. ಅದನ್ನ ಜನರು ಹೇಳುವಾಗಲೇ ಹೇಳ್ತಾರೆ, ಇದನ್ನ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತೇಳಿ. ಇದ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಆಶ್ಚರ್ಯಕರವಾದಂತಹದ್ದು ಅಂತ ಹೇಳ್ತಾರೆ. ಕೆಲವರು ಹೇಳುವಂತಹ ಮಾತನ್ನ ಕೇಳ್ತಾರಷ್ಟೆ, ಮತ್ತೆ ಕೆಲವರು ಹೇಳಿದ್ರು ಕೇಳಿದ್ರು ಏನು ಮಾಡಿದ್ರು ಅವರಿಗೆ ಅದು ಅರ್ಥ ಆಗುವುದಿಲ್ಲ.
ಅದು ನಮ್ಮ ತರ್ಕಕ್ಕೆ ಅಥವಾ ನಮ್ಮ ಚರ್ಮಚಕ್ಷುವಿಗೆ ನಿಲುಕದೆ ಇರುವಂತಹದ್ದು. ಹೀಗೆ ಈ ರೀತಿಯಾಗಿ ಭಗವಂತ ಜೀವಾತ್ಮನ ಕುರಿತಾಗಿ ಈ ಶ್ಲೋಕವನ್ನ 30ನೇ ಶ್ಲೋಕವನ್ನ ಹೇಳ್ತಾ ಇದ್ದಾನೆ. ಕೊನೆಯ ಶ್ಲೋಕ ಇದು ಜೀವಾತ್ಮನ ಕುರಿತಾಗಿ. ದೇಹೇ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತು ಅರ್ಹಸಿ. ಭರತವಂಶಜನಾದ ಅರ್ಜುನನೇ, ಈ ದೇಹದಲ್ಲಿ ವಾಸಿಸುವವನನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ಆದುದರಿಂದ ನೀನು ಯಾವ ಜೀವಿಗಾಗಿಯೂ ದುಃಖಿಸುವ ಕಾರಣವಿಲ್ಲ. ಆದ್ರಿಂದ ಇಲ್ಲಿ ಕೊನೆಗಾಗಿ ಭಗವಂತ ಹೇಳುವಂತಹದ್ದು, ಅರ್ಜುನ ಹೇಳಿದ ಮೊದಲನೇ ಕಾರಣ ಸ್ವಜನ ಮೋಹ, ನನ್ನವರನ್ನು ನಾನು ಸಾಯಿಸಲಿಕ್ಕೆ ಸಿದ್ಧನಿಲ್ಲ ಅಂತ ಹೇಳುವ ಪ್ರಶ್ನೆಗೆ ಭಗವಂತ ಸಂಪೂರ್ಣವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಈ ಶರೀರವನ್ನು ನಾಶ ಮಾಡೋದ್ರಿಂದ ನೀನು ಯಾರಿಗೂ ಕೂಡ ಅನ್ಯಾಯವನ್ನ ಮಾಡ್ತಾ ಇಲ್ಲ, ಬದಲಾಗಿ ಅವರಿಗೆ ನೀನು ಸಹಾಯವನ್ನೇ ಮಾಡ್ತಾ ಇದ್ದೀಯ. ಮತ್ತು ನೀನು ಇವತ್ತು ಇವರನ್ನು ನಾಶ ಮಾಡದೇ ಇದ್ರೆ ನಾಳೆ ಅವರು ನಾಶವಾಗಿಯೇ ಆಗುತ್ತಾರೆ. ಆದ್ರಿಂದ ನೀನು ಯುದ್ಧ ಮಾಡುವುದರಿಂದ ಹಿಂಜರಿಲಿಕ್ಕೆ ಕಾರಣವೇ ಇಲ್ಲ ಅಂತ ಹೇಳಿ ಅರ್ಜುನನ ಮೊದಲನೆಯ ಪ್ರಶ್ನೆಗೆ ಭಗವಂತ ಉತ್ತರವನ್ನ ಕೊಟ್ಟಿದ್ದಾನೆ. ಈಗ ಎರಡನೆಯ ಪ್ರಶ್ನೆಗೆ ಭಗವಂತ ಉತ್ತರವನ್ನ ಕೊಡ್ಲಿಕ್ಕೆ ಮುಂದುವರಿಯುತ್ತಾ ಇದ್ದಾನೆ. ಸ್ವಧರ್ಮಮಪಿ ಚ ವೀಕ್ಷ್ಯ ನಾವಿಕಂಪಿತು ಅರ್ಹಸಿ ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ನೀನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯ ಇನ್ನೊಂದು ಇಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಆದುದರಿಂದ ಹಿಂಜರಿಕೆಗೆ ಅವಕಾಶವೇ ಇಲ್ಲ. ಅರ್ಜುನನ ಎರಡನೇ ಒಂದು ಕಾರಣ ಏನಾಗಿತ್ತು, ತಾನು ಯಾಕೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ, ಆತನಿಗೆ ಅದರಲ್ಲಿ ಯಾವುದೇ ಲಾಭ ಇಲ್ಲ. ಈ ಯುದ್ಧವನ್ನ ಮಾಡಿದ್ರೆ ಯಾರಿಗೂ ಲಾಭ ಇಲ್ಲ, ಎಲ್ಲರಿಗೂ ನಷ್ಟವೇ. ನಾನು ಯಾರನ್ನ ಸಾಯಿಸ್ತೇನೋ ಅವರಿಗೂ ನಷ್ಟ, ಅವರನ್ನು ಸಾಯಿಸೋದ್ರಿಂದ ನನಗೂ ನಷ್ಟ. ಈ ರೀತಿಯಾಗಿ ಅರ್ಜುನ ಹೇಳಿದ್ದ, ಅರ್ಜುನನ ಒಂದು ವಾದ ಇತ್ತು. ಅದಕ್ಕೆ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಾರೇ ಒಬ್ಬ ಕ್ಷತ್ರಿಯನಾಗಿರ್ಲಿ, ಅವನಿಗೆ ಯುದ್ಧವೇ ಅವನ ಧರ್ಮ, ಯುದ್ಧವನ್ನ ಮಾಡುವುದೇ ಅವನಿಗೆ ಶ್ರೇಯಸ್ಕರ. ಅದಕ್ಕಿಂತ ಉತ್ತಮವಾದಂತಹ ಕಾರ್ಯ ಇನ್ನೊಂದಿಲ್ಲ. ಭಾರತದ ಒಂದು ಸೇನೆಯಲ್ಲಿ ಯಾರು ಪ್ರಮುಖರಾಗಿದ್ದಾರೋ, ಸೇನಾಪತಿ ಅಂತ ಹೇಳಿ ನಾವು ಹೇಳ್ತೇವೆ, ಅವರು ಒಂದು ಎದುರು ಪಕ್ಷದ ಒಂದು ರಾಷ್ಟ್ರದ ವಿರುದ್ಧ ಯುದ್ಧವನ್ನ ಮಾಡುವಾಗ ಯುದ್ಧರಂಗದಲ್ಲಿ ಅವನು ಯುದ್ಧ ಮಾಡುವುದೇ ಅವನಿಗೆ ಶ್ರೇಯಸ್ಕರ. ಅವರು ಯುದ್ಧ ಮಾಡದೆ ಶಸ್ತ್ರಾಸ್ತ್ರಗಳನ್ನು ಕಳಗಿಟ್ಟು ಮತ್ತೆ ತಾಯಿನೆಲಕ್ಕೆ ಓಡಿ ಬಂದ್ರೆ ಅದನ್ನ ಯಾರೂ ಕೂಡ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ದೇಶವನ್ನ ಅಂತಹ ಸಂದಿಗ್ಧ ಪರಿಸ್ಥಿತಿಗೆ ತಂದಿಟ್ಟಂತಹ ಅವರಿಗೆ ಪಾಪವೂ ಉಂಟಾಗ್ತದೆ. ಬದಲಾಗಿ ಅವರು ಶತ್ರುಗಳನ್ನು ನಾಶ ಮಾಡಿ ಆ ಒಂದು ರಾಷ್ಟ್ರವನ್ನ ರಕ್ಷಣೆ ಮಾಡಿದ್ರೆ ಅದರಲ್ಲಿ ಅವರಿಗೆ ಈ ಭೂಮಿಯ ಮೇಲೆ ಇರುವಾಗಲೂ ಅವರಿಗೆ ಅದು ಒಳ್ಳೆಯ ಹೆಸರನ್ನ ತಂದುಕೊಡ್ತದೆ. ಮತ್ತು ಅವರು ಒಂದು ವೇಳೆ ಆ ಒಂದು ಯುದ್ಧದಲ್ಲಿ ಮಾಡಿದ್ರೂ ಕೂಡ ಅದು ಅವರಿಗೆ ಸ್ವರ್ಗವನ್ನ ಕೊಡುತ್ತದೆ. ಆದ್ರಿಂದ ಕ್ಷತ್ರಿಯನಾದವನಿಗೆ ಧರ್ಮ ಅದು ಯುದ್ಧ. ಸಾಮಾನ್ಯವಾಗಿ ಇನ್ನು ಕೆಲವರು ಕೇಳ್ತಾರೆ, ಈಗ ಯಾರಾದ್ರೂ ಬಂದು ನಾನು ನನ್ನ ಬಂಧುಗಳನ್ನ ಸಾಯಿಸಬೇಕು ಅಂತ ಹೇಳಿದ್ರೆ ನಾನು ಅವರನ್ನು ಸಾಯಿಸಬಹುದಾ ಅಂತ ಹೇಳಿ, ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಭಗವಂತ ಹೇಳಿದ್ದಾನಲ್ಲ ನಿನ್ನ ಬಂಧುಗಳನ್ನ ಸಾಯಿಸ್ಲಿಕ್ಕೆ, ಹಾಗೆ ನಾನು ಕೂಡ ನನ್ನ ಬಂಧುಗಳನ್ನ ಸಾಯಿಸಬೇಕಾ ಅಂತ ಕೇಳ್ತಾರೆ. ಇಲ್ಲಿ ನಾವು ಒಂದು ವಿಚಾರ ಅರ್ಥ ಮಾಡಿಕೊಳ್ಬೇಕು, ಭಗವಂತ ಅರ್ಜುನನಿಗೆ ಅವನ ಧರ್ಮವಾದಂತಹ ಯುದ್ಧವನ್ನ ಮಾಡಲಿಕ್ಕೆ ಹೇಳಿರುವಂತಹದ್ದು. ಆದ್ರೆ ನಮ್ಮ ಧರ್ಮ ಇಲ್ಲಿ ಯಾರನ್ನೋ ಸಾಯಿಸುವಂತಹದ್ದಲ್ಲ. ನಮ್ಗೆ ನಾವು ಯಾವ ಧರ್ಮವನ್ನ ಹೊಂದಿದ್ದೇವೋ ಆ ಧರ್ಮಕ್ಕೆ ಸರಿಯಾಗಿ ನಾವು ನಡೆದುಕೊಳ್ಬೇಕು. ಒಬ್ಬ ವ್ಯಕ್ತಿ ವೈದ್ಯನಾಗಿದ್ರೆ ಅವನು ಒಬ್ಬ ತನ್ನ ರೋಗಿಯ ಒಂದು ಆರೋಗ್ಯವನ್ನ ಕಾಪಾಡುವಂತದ್ದು ಅವನ ಧರ್ಮ, ಅಥವಾ ಒಬ್ಬ ಶಿಕ್ಷಕನಿಗೆ ಪಾಠ ಮಾಡುವಂತದ್ದು ಅವನ ಧರ್ಮ. ಆ ಧರ್ಮವನ್ನ ನೀವು ಮಾಡಬೇಕೆ ವಿನಃ ನಾವು ಕೂಡ ಕ್ಷತ್ರಿಯರನ್ನ ಅನುಕರಣೆ ಮಾಡಿ ಇನ್ನೊಬ್ಬರ ಸಾವಿಗೆ ಕಾರಣರಾಗಬಾರದು. ಅಲ್ಲಿ ನಮ್ಮ ಧರ್ಮ ಅದು ಅಲ್ಲ. ಇಲ್ಲಿ ಅರ್ಜುನನ ಧರ್ಮ ಯುದ್ಧ ಮಾಡುವಂತದ್ದು, ಯಾಕಂದ್ರೆ ಅವನೊಬ್ಬ ಕ್ಷತ್ರಿಯನಾಗಿದ್ದಾನೆ. ಆದ್ದರಿಂದ ನೀನು ಹಿಂಜರಿಯಬೇಕಾದ ಅವಶ್ಯಕತೆ ಇಲ್ಲ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗ ದ್ವಾರಮಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಆದ್ರಿಂದ ಏನು ಮಾಡಬೇಕು, ಹೇ ಪಾರ್ಥ, ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗಿ ಬಂದು ಸ್ವರ್ಗಲೋಕದ ಬಾಗಿಲುಗಳನ್ನು ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೆಯೋ ಅಂತಹ ಕ್ಷತ್ರಿಯರು ಸುಖಿಗಳು. ಇಂತಹ ಯುದ್ಧ ಯಾವಾಗ್ಲೂ ಬರುವುದಿಲ್ಲ,
ಈಗ ಭಾರತದ ಜೊತೆಗೆ ಪಕ್ಕದ ರಾಷ್ಟ್ರಗಳು ಯಾವಾಗಲೂ ಯುದ್ಧ ಮಾಡುವುದಿಲ್ಲ, ಅದು ಕೆಲವೊಮ್ಮೆ ಮಾತ್ರ ಯುದ್ಧವು ನಡೆಯುತ್ತದೆ, ಅದು ಎಷ್ಟೋ ವರ್ಷಗಳಿಗೊಮ್ಮೆ. ಅಂತಹ ಯುದ್ಧವನ್ನ ಮಾಡುವಂತಹ ಅವಕಾಶ ಎಲ್ಲ ಯೋಧರಿಗೂ ಕೂಡ ಸಿಗುವುದಿಲ್ಲ. ಈಗ ಬಹಳಷ್ಟು ಜನ ಸೇನೆಗೆ ಸೇರ್ತಾರೆ, ಅವರಿಗೆ ಎಲ್ಲ ತರಬೇತಿಗಳು ಕೂಡ ದೊರೆಯುತ್ತದೆ, ಆದರೆ ಅವರು ಸೇರಿದಂದಿನಿಂದ ನಿವೃತ್ತಿಯನ್ನ ಹೊಂದುವವರೆಗೆ ಒಂದೇ ಒಂದು ಯುದ್ಧವು ನಡೆಯದೇ ಇರಬಹುದು, ಅಥವಾ ಯುದ್ಧವು ನಡೆದರೂ ಕೂಡ ಅದು ಒಬ್ಬ ವ್ಯಕ್ತಿಯ ಜೀವಮಾನದಲ್ಲಿ ಒಂದೇ ಸಲ ನಡೆದಿರಬಹುದು. ಆ ರೀತಿಯಾಗಿ ಆ ಯುದ್ಧ ಅನ್ನುವಂತಹದ್ದು ಎಲ್ಲರಿಗೂ ಕೂಡ ದೊರೆಯುವಂತಹದ್ದಲ್ಲ. ಯಾರಿಗೆ ಇಂತಹ ಯುದ್ಧ ದೊರೆಯುತ್ತದೋ ಅದು ಧರ್ಮ ಯುದ್ಧವಾಗಿದ್ರೆ ಅದು ಸ್ವರ್ಗಲೋಕದ ಬಾಗಿಲನ್ನ ತೆರೆಯುತ್ತದೆ ಅಂತೇಳಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವ ವ್ಯಕ್ತಿ ಆ ಒಂದು ರಣರಂಗದಲ್ಲಿ ಶತ್ರುಗಳನ್ನ ನಾಶ ಮಾಡುವುದಕ್ಕೋಸ್ಕರ ತನ್ನ ಪ್ರಾಣವನ್ನ ಅರ್ಪಣೆ ಮಾಡ್ತಾನೋ ಅವನಿಗೂ ಕೂಡ ಆ ವೀರ ಸ್ವರ್ಗ ಉಂಟಾಗ್ತದೆ. ಯಾರು ತಪಸ್ವಿಗಳು ತಪಸ್ಸು ಮಾಡಿ ಯಾವ ಸ್ವರ್ಗವನ್ನ ಪಡೆಯುತ್ತಾರೋ ಅದೇ ಸ್ವರ್ಗವನ್ನ ಕ್ಷತ್ರಿಯರು ಅವರು ಯುದ್ಧವನ್ನ ಮಾಡುವುದರ ಮೂಲಕ ಪಡೆಯಲಿಕ್ಕೆ ಸಾಧ್ಯ, ಆ ಒಂದು ಸುಖವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಅಥ ಚೇತ್ ತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತಥಾ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮ ವಾಪ್ಸಸಿ. ನೀನೇನಾದರೂ ಯುದ್ಧವನ್ನು ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ, ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೊಳಗಾಗುತ್ತೀಯೆ, ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೆ. ಅರ್ಜುನ ಹೇಳಿದ್ದಾನೆ ನಾನು ಯುದ್ಧ ಮಾಡಿದ್ರೆ ಪಾಪ ಅಂತೇಳಿ, ಆದ್ರೆ ಭಗವಂತ ಹೇಳ್ತಾನೆ ನೀನು ಯುದ್ಧ ಮಾಡದೇ ಇದ್ರೆ ಪಾಪ. ಯಾಕೆ ಅಂತ ಹೇಳಿದ್ರೆ ನೀನು ಯುದ್ಧವನ್ನ ಮಾಡದೇ ಇದ್ರೆ ಅಧರ್ಮಿಗಳು ಅಧರ್ಮವನ್ನ ಎಲ್ಲ ಕಡೆ ಪಸರಿಸ್ತಾರೆ, ಈ ಅಧರ್ಮದ ಪ್ರಸಾರಕ್ಕೆ ನೀನೇ ಕಾರಣನಾಗ್ತೀಯ. ಯಾಕಂದ್ರೆ ಈಗ ಈ ಒಂದು ಸೇನೆಯನ್ನ ಮುಂದುವರಿಸ್ತಾ ಇರುವವನು ನೀನೇ ಆಗಿದ್ದೀಯ. ನೀನು ಯುದ್ಧವನ್ನ ಮಾಡದೇ ಇದ್ರೆ ಯಾರು ಯುದ್ಧವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಧರ್ಮದ ಪಾಲನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಸ್ವಧರ್ಮವನ್ನ ನೀನು ಪಾಲಿಸದೇ ಇರುವ ಕಾರಣಕ್ಕಾಗಿ, ನಿನ್ನ ಕರ್ತವ್ಯವನ್ನ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ನಿನಗೆ ಪಾಪವು ಉಂಟಾಗ್ತದೆ, ಆದ್ರಿಂದ ನೀನು ಯುದ್ಧವನ್ನ ಮಾಡಬೇಕು. ಇಲ್ಲಿ ಹಿಂಸೆ ಅಂತ ಹೇಳಿದ್ರೆ, ಯುದ್ಧವನ್ನ ಮಾಡುವುದು ಅಂತ ಹೇಳಿದ್ರೆ ಹಿಂಸೆ ಉಂಟಾಗ್ತದೆ, ಶತ್ರುಗಳನ್ನ ನಾಶ ಮಾಡಬೇಕಾಗ್ತದೆ. ಆ ರೀತಿಯಾದಂತಹ ಹಿಂಸೆ ಅದು ಸಮಾಜದ ಒಳಿತಿಗೆ ಕಾರಣ ಆಗ್ತದೆ ಅಂತ ಹೇಳಿದ್ರೆ ಆ ಹಿಂಸೆಯು ಕೂಡ ಒಳ್ಳೆಯದೇ. ಈಗ ಯಾರಾದರೂ ನಮ್ಮ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ನಮ್ಮನ್ನ ನಂಬಿಕೊಂಡು ಇರುವಂತಹ ಅವರ ಮೇಲೆ ಆಕ್ರಮಣವನ್ನ, ನಮ್ಮ ಮನೆಯವರ ಮೇಲೆ ಅಥವಾ ಇನ್ನೊಬ್ಬ ವ್ಯಕ್ತಿ ಯಾವುದೇ ವ್ಯಕ್ತಿ ಅಬಲರು ಅಂತ ಹೇಳಿ ಯಾರಿದ್ದಾರೋ ಅವರ ಮೇಲೆ ಆಕ್ರಮಣವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ತಕ್ಷಣವೇ ನಾವು ಹಿಂಸೆಯನ್ನ ಅನುಸರಿಸಬೇಕು. ಹಿಂಸೆಯನ್ನ ಅನುಸರಿಸಿ ಅಲ್ಲಿ ಇರುವಂತಹ ಎಲ್ಲರನ್ನು ಕಾಪಾಡ್ಲಿಕ್ಕೆ ನಮ್ಮ ಕೈಲಾದಂತಹ ಪ್ರಯತ್ನವನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಹೇಡಿಗಳು ಅಂತ ಹೇಳಿ ಕರೀತಾರೆ. ಅದರಿಂದ ನಮಗೆ ಪಾಪವೇ ಉಂಟಾಗ್ತದೆ. ನಮ್ಮ ಕಣ್ಣ ಮುಂದೆಯೇ ಒಂದು ಅನ್ಯಾಯ ನಡೀತಾ ಇರಬೇಕಾದ್ರೆ ಅದರ ವಿರುದ್ಧ ನಾವು ಏನು ಮಾತನಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಪಾಪದಲ್ಲಿ ನಮಗೂ ಕೂಡ ಪಾಲಿದೆ. ಆದ್ರಿಂದ ಅರ್ಜುನನು ಯುದ್ಧವನ್ನ ಮಾಡಬೇಕು. ಅರ್ಜುನನ ಕೈಯಲ್ಲಿ ಇರುವಂತಹ ಬಾಣಗಳು ಹೇಗೆ ಅಂತ ಹೇಳಿದ್ರೆ, ಒಬ್ಬ ವೈದ್ಯನ ಕೈಯಲ್ಲಿ ಇರುವಂತಹ ಶಸ್ತ್ರದ ರೀತಿಯಲ್ಲಿ, ಆ ಒಂದು ವೈದ್ಯನ ಕೈಯಲ್ಲಿ ಇರುವಂತಹ ಚಾಕು ಅಥವಾ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ವೈದ್ಯನು ಮಾಡಿ ಒಬ್ಬ ರೋಗಿಯ ಒಂದು ಆರೋಗ್ಯವನ್ನ ಕಾಪಾಡ್ತಾನೋ ಅದೇ ರೀತಿಯಾಗಿ ಈ ಸಮಾಜದ ಆರೋಗ್ಯವನ್ನ ಕಾಪಾಡ್ಲಿಕ್ಕೋಸ್ಕರ ಅರ್ಜುನನು ಈ ಧರ್ಮ ಯುದ್ಧವನ್ನ ಮಾಡಲೇಬೇಕು. ಅದನ್ನ ಮಾಡದೇ ಇದ್ರೆ ಅವನಿಗೆ ಪಾಪ ಉಂಟಾಗ್ತದೆ. ಈ ರೀತಿಯಾಗಿ ಮುಂದಕ್ಕೆ ಏನಾಗ್ತದೆ, ಒಂದು ವೇಳೆ ನೀನು ಯುದ್ಧವನ್ನ ಮಾಡದೇ ಇದ್ರೆ, ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಂ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದತಿರಿಚ್ಯತೆ. ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ. ಗೌರವಾರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಳು. ಈಗ ನಿನ್ನ ನೋಡಿದಂತಹ ಜನರು ನೀನೇನೋ ತುಂಬಾ ಸತ್ವಗುಣದ ಕಾರಣದಿಂದ ಯುದ್ಧ ಬೇಡ ಅಂತ ಹೇಳಿ ಬಿಟ್ಟು ಹೋದೆ ಅಂತ ಹೇಳಿ ಅವರು ತಿಳ್ಕೊಳ್ಳೋದಿಲ್ಲ. ಅವರೇನ್ ಹೇಳ್ತಾರೆ, ನಿನ್ನ ಅವಹೇಳನ ಮಾಡ್ತಾರೆ. ಓ ಅರ್ಜುನ ಅಂತ ಹೇಳಿದ್ರೆ ಅವನಲ್ವಾ ಯುದ್ಧ ಮಾಡದೆ ಅರ್ಧಕ್ಕೆ ಬಿಟ್ಟು ಹೋದವ, ಆ ರೀತಿಯಾಗಿ ಮಾತನಾಡ್ತಾರೆ. ಇಂತಹ ಅಪಕೀರ್ತಿಗಿಂತ ನಿನಗೆ ಸಾವೇ ಎಷ್ಟೋ ಮೇಲು. ಯಾರು ಇಷ್ಟೊಂದು ಗೌರವಾರ್ಹನಾಗಿದ್ದಾನೆ, ಅರ್ಜುನ ಇಷ್ಟೊಂದು ಗೌರವಾರ್ಹ ವ್ಯಕ್ತಿ ಅಂತ ಹೇಳಿದ್ರೆ, ಆತನು ಸ್ವರ್ಗಕ್ಕೆ ಹೋಗಿ ಸ್ವರ್ಗಾಧಿಪತಿಯಾದಂತಹ ಇಂದ್ರನ ಸಿಂಹಾಸನದಲ್ಲಿ ಅರ್ಧ ಸಿಂಹಾಸನವನ್ನ ಪಡೆದಿದ್ದಾನೆ. ಇಂದ್ರ ತನ್ನ ಪಕ್ಕದಲ್ಲೇ ಅರ್ಜುನನ ಕುಳ್ಳಿರಿಸಿದ್ದಾನೆ, ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾನೆ.
ಸಾಕ್ಷಾತ್ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಶಿವನನ್ನ ಯುದ್ಧ ಮಾಡಿ ಆತನನ್ನ ಗೆಲ್ಲಿಸಿ ಆತನನ್ನ ಮೆಚ್ಚಿಸಿ ಅವನಿಂದ ಪಾಶುಪತಾಸ್ತ್ರವನ್ನು ಪಡೆದಿದ್ದಾನೆ. ಅರ್ಜುನನ ಒಂದು ಗೌರವ ಅಥವಾ ಅರ್ಜುನನ ಒಂದು ಹಿರಿಮೆಯನ್ನ ನಾವು ಬಹಳಷ್ಟು ಕೇಳಿದ್ದೇವೆ. ಅಂತಹ ಅರ್ಜುನ, ಅಷ್ಟೊಂದು ಗೌರವವನ್ನ ಹೊಂದಿರುವಂತಹ ಅರ್ಜುನ ಈ ರೀತಿಯಾದಂತಹ ಅಪಕೀರ್ತಿಗೆ ಆತನು ಈಡಾದ್ರೆ ಅದು ಅವನಿಗೆ ಸಾವಿಗಿಂತ ಕೀಳಾಗಿರ್ತದೆ ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ಜನರು ಯಾವ ರೀತಿಯಾಗಿ ನಿನ್ನ ಬಗ್ಗೆ ಮಾತನಾಡ್ತಾರೆ, ಭಯಾದ್ರಣಾದುಪರತಂ ಮನ್ಸಂತೆ ತ್ವಾ ಮಹಾರಥ ಯೇಷಾಂ ಚತ್ವಂ ಬಹುಮತೋ ಭೂತ್ವಾ ಯಾಸಸಿ ಲಾಘವಂ. ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವವನ್ನು ಇಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ವ್ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಪರಿಗಣಿಸುತ್ತಾರೆ. ಒಬ್ಬ ಶತ್ರುವಿಗೂ ಕೂಡ ತನ್ನ ಶತ್ರುವಿನ ಮೇಲೆ ಗೌರವ ಅಂತ ಇರ್ತದೆ. ಗೌರವ ಅಂತ ಹೇಳಿದ್ರೆ ಈಗ ದುರ್ಯೋಧನನಿಗೆ ಅರ್ಜುನ ಅಂತ ಹೇಳಿದ್ರೆ ಶತ್ರು, ಆದರೆ ಅವನ ಕುರಿತಾಗಿ ಒಂದು ಗೌರವವೂ ಇದೆ. ಗೌರವ ಯಾಕೆ ಗೌರವ ಅಂತ ಹೇಳಿದ್ರೆ ಅರ್ಜುನ ಮಹಾನ್ ಯೋಧ, ಅರ್ಜುನನನ್ನ ಸಾಯಿಸ್ಲಿಕ್ಕೆ ಅಥವಾ ಆತನನ್ನ ಸೋಲಿಸ್ಲಿಕ್ಕೆ ತನ್ನಿಂದ ಸಾಧ್ಯ ಇಲ್ಲ ಅಂತೇಳಿ ದುರ್ಯೋಧನನಿಗೆ ಗೊತ್ತಿದೆ. ಅದು ಒಂದು ರೀತಿಯಾದಂತಹ ಗೌರವವೇ ಅಥವಾ ಅವನ ಬಗ್ಗೆ ಇರುವಂತಹ ಒಂದು ಭಯ ಅಂತ ಹೇಳಬಹುದು. ಅಂತಹ ಮಹಾರಥರು ಯಾರು ನಿನ್ನನ್ನು ನೋಡಿದ್ರೆ ಹೆದರ್ತಾರೋ, ಯಾರು ನಿನ್ನ ಬಗ್ಗೆ ಒಂದು ರೀತಿಯಾದಂತಹ ಗೌರವವನ್ನು ಇಟ್ಟುಕೊಂಡಿದ್ದಾರೋ, ಅಥವಾ ನಿನ್ನ ಸೇನೆಯಲ್ಲೇ ಇರುವಂತಹ ಜನರು ನಿನ್ನ ಬಗ್ಗೆ ಎಷ್ಟೊಂದು ಗೌರವದಿಂದ ಅವರು ಕಾಣ್ತಾ ಇದ್ದಾರೋ, ಅವರೆಲ್ಲ ಏನಂದ್ಕೊಳ್ತಾರೆ, ಓ ಅರ್ಜುನ ಹೆದರಿಕೊಂಡು ಓಡಿ ಹೋದ ಈ ರಣಭೂಮಿಯಿಂದ, ಅವನಿಗೆ ಯುದ್ಧವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತುಂಬಾ ಹಗುರವಾಗಿ ಜನ ಮಾತನಾಡ್ತಾರೆ. ಮತ್ತೆ ಜನ ಒಂದ್ಸಲ ಮಾತನಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ ಅಂತ ಹೇಳಿದ್ರೆ ಅದಕ್ಕೆ ಅದನ್ನ ನಿಲ್ಲಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ರೀತಿ ಭಗವಂತ ಮುಂದುವರಿಸ್ತಾನೆ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನುಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನು ಆಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು, ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನು ಉಂಟು ಅರ್ಜುನ? ಇಂತಹ ಜೀವನವನ್ನ ನೀನು ನಡೆಸ್ತೀಯೋ ಅಥವಾ ಯುದ್ಧವನ್ನ ಮಾಡ್ತೀಯೋ? ಯುದ್ಧವನ್ನ ಮಾಡಿದ್ರೆ ಲಾಭ ಇಲ್ಲ ಅಂತ ಹೇಳ್ತೀಯ, ಆದ್ರೆ ಯುದ್ಧವನ್ನ ಮಾಡದೇ ಇದ್ರೆ ನಿನಗೆ ಬಹಳ ದೊಡ್ಡ ನಷ್ಟ ಇದೆ, ಯುದ್ಧವನ್ನ ಮಾಡಿದ್ರೆ ನಿನಗೆ ಬಹಳ ಲಾಭ ಇದೆ. ಏನದು ಬಹಳ ದೊಡ್ಡ ಲಾಭ ಇಲ್ಲಿದೆ. ಹತೋವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಟ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಈ ರೀತಿ ಭಗವಂತ ಈ ಒಂದು ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಯುದ್ಧವನ್ನ ಮಾಡಲೇಬೇಕು. ಯುದ್ಧವನ್ನ ಮಾಡದೇ ಇದ್ರೆ ಎರಡು ಮಾಡಿದ್ರೆ ಎರಡೂ ಕಡೆ ನಿನಗೆ ಲಾಭ, ಗೆದ್ರೆ ಭೂಮಿ, ಸತ್ರೆ ಸ್ವರ್ಗ. ಯುದ್ಧವನ್ನ ಮಾಡದೇ ಇದ್ರೆ ನಿನ್ನ ಹೆಸರು ಹಾಳು, ಜನರು ನಿನ್ನ ಮೇಲೆ ಇಟ್ಟಿರುವ ಗೌರವವು ಕೂಡ ನಾಶವಾಗ್ತದೆ, ಮತ್ತೆ ನೀನು ಯುದ್ಧವನ್ನ ಮಾಡದೆ ಎಲ್ಲಿ ಹೋಗ್ತೀಯ? ನೀನು ಕಾಡಿಗೆ ಹೋಗಿ ನೀನು ಜೀವನವನ್ನ ಮಾಡುದಿದ್ರು ಕೂಡ ನೀನು ಒಬ್ಬ ಕ್ಷತ್ರಿಯ, ಅಲ್ಲಿ ಯಾವುದಾದ್ರೂ ಅನ್ಯಾಯವನ್ನ ಕಂಡಾಗ ಮತ್ತೆ ಅಲ್ಲಿ ನೀನು ಕ್ರೋಧಕ್ಕೆ ಒಳಗಾಗ್ತೀಯ, ಅಲ್ಲಿ ಮತ್ತೆ ಯುದ್ಧವನ್ನ ಮಾಡ್ತೀಯ. ಅಲ್ಲಿ ಮಾಡುವ ಯುದ್ಧವನ್ನ ಇಲ್ಲೇ ಮಾಡು, ಯಾಕೆ ಅಲ್ಲಿ ತನಕ ಹೋಗ್ತೀಯ? ಈ ಯುದ್ಧವನ್ನ ಯಾಕೆ ನೀನು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯ? ಆದ್ರಿಂದ ನೀನು ಯುದ್ಧವನ್ನ ಮಾಡುವುದೇ ಉತ್ತಮ. ಯುದ್ಧವನ್ನ ಮಾಡದೇ ಇದ್ರೆ ನಿನಗೆ ಪಾಪ ಗಡಿಸ್ತದೆ, ಯುದ್ಧವನ್ನ ಮಾಡಿದ್ರೆ ನಿನಗೆ ಒಂದು ಸ್ವರ್ಗವನ್ನ ಸೇರ್ತೀಯ ಅಥವಾ ನೀನು ಭೂಮಿಯನ್ನ ಆಳ್ತೀಯ. ಇಲ್ಲಿ ಅರ್ಜುನನಿಗೆ ಸ್ವರ್ಗವನ್ನ ಸೇರೋದು ಅಂತ ಹೇಳಿ ಭಗವಂತ ಹೇಳೋದು ಕೇವಲ ಒಂದು ತರ್ಕದ ವಿಚಾರವಾಗಿ, ಬದಲಾಗಿ ಅರ್ಜುನನಿಗೆ ಸ್ವರ್ಗ ಅಂತ ಹೇಳಿ ಅಲ್ಲ, ಅರ್ಜುನನು ನೇರವಾಗಿ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅರ್ಹತೆಯನ್ನ ಪಡೆದಿರುವಂತಹ ಮಹಾನ್ ಭಕ್ತ, ಭಗವಂತನ ಸಖ. ಇದು ಸಾಮಾನ್ಯ ಜನರಿಗೆ ಹೇಳುವಾಗ ಹೇಳುವುದು, ಯಾರು ಯುದ್ಧದಲ್ಲಿ ಮಡಿತಾರೋ ಅವರಿಗೆ ಸ್ವರ್ಗವು ಖಂಡಿತವಾಗಿಯೂ ಪ್ರಾಪ್ತಿಯಾಗ್ತದೆ, ಗೆದ್ದು ಭೂಮಿಯಲ್ಲಿ ಅವರು ರಾಜ್ಯವನ್ನ ಅನುಭವಿಸ್ತಾರೆ ಈ ರೀತಿಯಾಗಿ. ಮತ್ತು ಅರ್ಜುನನು ಭಗವಂತನ ಪರಮ ಭಕ್ತ, ಆತನಿಗೆ ಈ ಒಂದು ಮೋಹವು ಕವಿಯುವಂತೆ ಭಗವಂತ ಮಾಡಿ ಅರ್ಜುನನ ಮುಖಾಂತರ ನಮಗೆಲ್ಲ
ಆ ಒಂದು ಪಾಠವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆಚಾರ್ಯರು ಇದನ್ನ ಒಂದು ಉದಾಹರಣೆ ಮೂಲಕ ವಿವರಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಹೊಸದಾಗಿ ಮದುವೆಯಾಗಿರುವಂತಹ ಸೊಸೆಗೆ ಅತ್ತೆ ನೇರವಾಗಿ ಬುದ್ಧಿಯನ್ನ ಹೇಳಿದ್ರೆ ಆಕೆಗೆ ಬೇಸರ ಆಗಬಹುದು. ಆ ಕಾರಣದಿಂದ ತನ್ನ ಮಗಳಿಗೆ ಬುದ್ಧಿಯನ್ನ ಹೇಳುವ ಮೂಲಕ ಅತ್ತೆ ಸೊಸೆಗೆ ಒಂದು ಪಾಠವನ್ನ ಕಲಿಸ್ತಾಳಂತೆ. ಅದೇ ರೀತಿ ಭಗವಂತ ತನ್ನ ಶುದ್ಧ ಭಕ್ತರಿಗೆ ಒಂದು ರೀತಿಯಾದಂತಹ ಮೋಹವನ್ನು ಕವಿಯುವಂತೆ ಮಾಡಿ ಅವರಿಗೆ ಬುದ್ಧಿಯನ್ನ ಹೇಳುವ ಮೂಲಕ ನಮಗೆಲ್ಲರಿಗೂ ಕೂಡ ಆ ಒಂದು ಜ್ಞಾನವು ತಲುಪುವಂತೆ ಇಲ್ಲಿ ಮಾಡ್ತಾ ಇದ್ದಾನೆ. ಇಲ್ಲಿಗೆ ನಾವು 2ನೇ ಅಧ್ಯಾಯದ 3 ವಿಷಯಗಳನ್ನ ನೋಡಿದ್ದೇವೆ. ಮೊದಲನೆಯ ಭಾಗದಲ್ಲಿ ಅರ್ಜುನನ ಒಂದು ಸಂದಿಗ್ಧ ಪರಿಸ್ಥಿತಿ ಮತ್ತು ಭಗವಂತನಿಗೆ ಆತನು ಶರಣಾಗುವಂತಹದ್ದು. 2ನೇ ಭಾಗದಲ್ಲಿ ಅರ್ಜುನನ ಮೊದಲನೇ ಪ್ರಶ್ನೆಗೆ ಉತ್ತರ, ಸ್ವಜನ ಮೋಹದ ಒಂದು ಕಾರಣ ಕೊಟ್ಟು ಅರ್ಜುನ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದಾಗ ಭಗವಂತ ಆತ್ಮಜ್ಞಾನವನ್ನ ಕೊಟ್ಟು ಯುದ್ಧವನ್ನ ಮಾಡುವುದೇ ಸರಿ ಅಂತ ಹೇಳಿ ಅವನಿಗೆ ತಿಳಿಸಿಕೊಡ್ತಾರೆ. ಹಾಗೆ 3ನೇ ಭಾಗದಲ್ಲಿ ಅರ್ಜುನನ 2ನೇ ಪ್ರಶ್ನೆಗೆ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಯುದ್ಧವನ್ನ ಮಾಡಿದ್ರೆ ನನಗೇನು ಲಾಭ ಇಲ್ಲ ಅಂತ ಹೇಳಿ ಅರ್ಜುನ ಹೇಳಿದಾಗ ಭಗವಂತ ಹೇಳ್ತಾನೆ, ಯುದ್ಧವನ್ನ ಮಾಡದೇ ಇದ್ರೆ ನಿನಗೆ ಬಹಳ ದೊಡ್ಡ ನಷ್ಟ ಇದೆ, ಯುದ್ಧವನ್ನ ಮಾಡಿದ್ರೆ ನಿನಗೆ ಖಂಡಿತವಾಗಿಯೂ ಲಾಭ ಇದೆ ಅಂತ ಹೇಳಿ ಭಗವಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಒಂದು ತರಗತಿಗೆ ನಾವು ವಿರಾಮವನ್ನ ಕೊಡ್ತಾ ಇದ್ದೇವೆ.